ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ನಲ್ಲಿ ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ ಪ್ರಶಾಂತ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಶೋ ಗುಡ್ ಸ ವೀಕ್ಷಕರೇ ಮೊದಲ ಸ್ಟೋರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಡಿಸಿಎಂ ಬಂಡಾಯದ ಕಿಚ್ಚು ಆಗ್ತಾ ಇಲ್ಲ ಲೋಕಸಭೆ ಫಲಿತಾಂಶ ಆದ ಮೇಲೆ ಈಗ ಡಿಸಿಎಂ ದಂಗಲ್ ಭುಗಿಲೆದ್ದಿದೆ ಸಿದ್ದರಾಮಯ್ಯ ಡಿಕೆಶಿ ಬಣದ ಮಧ್ಯೆ ಡಿಸಿಎಂ ಟಾಕ್ ಫೈಟ್ ಶುರುವಾಗಿದೆ ಹೆಚ್ಚುವರಿ ಡಿಸಿಎಂ ಸೃಷ್ಟಿಸೋದಕ್ಕೆ ಸಿದ್ದು ಬಣದ ಸಚಿವರ ಪಟ್ಟು ಜಾಸ್ತಿ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ರಾಜಣ್ಣ ಆಗ್ರಹಿಸ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಇದನ್ನು ಯಾವ ರೀತಿ ಸಾಲ್ವ್ ಮಾಡುತ್ತೆ ಹೊಸ ತಲೆನೋವನ್ನ ಹೇಗೆ ಸರಿ ಮಾಡುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಇವತ್ತು ದೆಹಲಿಗೆ ಸಿಎಂ ಡಿಸಿಎಂ ಹೋಗ್ತಾರೆ ಮೂರು ದಿನ ದೆಹಲಿಯಲ್ಲೇ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇರ್ತಾರೆ ಹೈಕಮಾಂಡ್ ಅಂಗಳದಲ್ಲಿ ಡಿಸಿಎಂ ದಂಗಲ್ ಚೆಂಡು ಬಂದು ನಿಂತಿದೆ ಯಾವ ಕಡೆ ಗೋಲ್ ಹೊಡಿತಾರೆ ಅನ್ನೋದು ಸದ್ಯದ ಪ್ರಶ್ನೆ ಹೈಕಮಾಂಡ್ ಅಂಗಳದಲ್ಲಿ ಹೆಚ್ಚುವರಿ ಡಿಸಿಎಂ ವಿವಾದಕ್ಕೆ ಮನ್ನಣೆ ಸಿಗುತ್ತಾ ಇಲ್ಲ ಸೈಲೆಂಟ್ ಆಗಿರಿ ಅನ್ನೋ ಮಾತು ಹೇಳ್ತಾರಾ ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರ ಪಟ್ಟಿಗೆ ಹೈಕಮಾಂಡ್ ಮಣೆ ಹಾಕುತ್ತಾರೆ ದೆಹಲಿ ಭೇಟಿ ವೇಳೆಯಲ್ಲಿಯೇ ಹೈಕಮಾಂಡ್ ನಾಯಕರ ಭೇಟಿಗೂ ಸಚಿವರು ನಿರ್ಧರಿಸಿದ್ದಾರೆ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಇವತ್ತು ದೆಹಲಿಗೆ ಸಚಿವ ಮುನಿಯಪ್ಪ ಹೋಗ್ತಾರೆ ಇನ್ನು ಕೆಲವು ಸಚಿವರು ದೆಹಲಿಗೆ ಹೋಗುವ ಸಾಧ್ಯತೆ ಇದೆ ಇದೇ ವೇಳೆ ಡಿಸಿಎಂ ಹುದ್ದೆ ಸೃಷ್ಟಿ ಅನಿವಾರ್ಯತೆಯ ಬಗ್ಗೆ ಸಿಎಂ ಆಪ್ತ ಬಣ ವಿವರಿಸುವ ಸಾಧ್ಯತೆ ಇದೆ ಸಚಿವರಿಂದ ಹೈಕಮಾಂಡ್ಗೆ ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ನಡೆಯುತ್ತೆ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ನ ನಡೆ ಏನಾಗಿರತ್ತೆ ಅಂತ ಒತ್ತಾಯಕ್ಕೆ ಏನಾದರೂ ಮಣಿತಾರ ಸಮುದಾಯವಾರು ಡಿಸಿಎಂ ಹುದ್ದೆ ಸೃಷ್ಟಿ ಆಗತ್ತಾ ಅದಕ್ಕೆ ಡಿ ಕೆ ಶಿ ಒಪ್ಕೊಳ್ತಾರ ಬಹಳಷ್ಟು ಪ್ರಶ್ನೆಗಳು ಕಾಡ್ತಾ ಇವೆ ಪ್ರಶಾಂತ್ ಈ ಹಿಂದೆ ಪ್ರತಿ ಬಾರಿಯೂ ಕೂಡ ಹಿಂಗಿದ್ದೊಂದು ಹೇಳಿಕೆ ಅಥವಾ ಸಿಎಂ ಬದಲಾವಣೆ ಹೇಳಿಕೆಗಳು ಬಂದಾಗ ಆಗಿಂದಾಗ್ಲೇ ಹೈಕಮಾಂಡ್ ಇಲ್ಲಿಗೆ ನಿಲ್ಲಿಸಿ ಅನ್ನೋ ಒಂದು ಸ್ಪಷ್ಟ ಸಂದೇಶನ ಕೊಡ್ತಾ ಇತ್ತು ಬಟ್ ನಾವು ಐ ಥಿಂಕ್ ಇಟ್ಸ್ ಟೈಮ್ ಅನ್ಸುತ್ತೆ ಅಂದರೆ ಇದು ಇದು ಇಲ್ಲಿಗೆ ನಿಲ್ಲೋ ಹಂತಗಳು ಕಾಣಿಸ್ತಿಲ್ಲ ನೋಡಿ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಹೈಕಮಾಂಡ್ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾತುಗಳಿಗೆ ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು ಲೋಕಸಭಾ ಚುನಾವಣೆ ಮುಗೀತು ಆದರೆ ಅದರ ಫಲಿತಾಂಶ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ಸೋತ್ರು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಸೋತಿದ್ದಾರೆ ಆದರೆ ಅವರು ಕ್ಲೇಮ್ ಮಾಡ್ತಿದ್ದಾರೆ ಇಲ್ಲ ಚಾಮರಾಜನಗರ ವರುಣ ಚಾಮರಾಜನಗರಕ್ಕೆ ಬರುತ್ತೆ ಹೀಗಾಗಿ ಚಾಮರಾಜನಗರದಲ್ಲಿ ಗೆಲುವಾಗಿದೆ ಅಂತಕ್ಕಂಥ ಸತೀಶ್ ಜಾರಕಿಹೊಳಿ ಗೆದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಸೋತರು ಆ ಕಾರಣದಿಂದ ಲೋಕಸಭಾ ಚುನಾವಣೆಯ ನಂತರ ಮತ್ತೊಂದು ಸುತ್ತಿನ ಕೂಗನ್ನು ಎಬ್ಬಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಆಪ್ತ ಒಳಗ ಇದೆ ಎರಡು ಮೂರು ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಏನೇನು ನಡೀತಾ ಇವೆ ಅಂತಕ್ಕಂಥದ್ದು ನೋಡಿದಾಗ ಮೊದಲು ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ ಇಲ್ಲ ಜಾತಿಗೊಂದರಂತೆ ನೀವು ಇನ್ನೂ ಎರಡು ಮೂರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಕಾಂಗ್ರೆಸ್ನ ಪಕ್ಕಾ ವೋಟ್ ಬ್ಯಾಂಕ್ ಯಾರಿದ್ದಾರೆ ಮುಸ್ಲಿಮ್ ಇದ್ದಾರೆ ಈಗ ಒಕ್ಕಲಿಗರಿಗೆ ಕೊಡ ಕೊಡಲಾಗಿದೆ ಇನ್ನೊಂದು ದಲಿತ ಸಮುದಾಯ ಕೊಡಿ ಬ್ಯಾಕ್ವರ್ಡ್ ಮುಖ್ಯಮಂತ್ರಿಯೇ ಇದ್ದಾರೆ ಹೀಗಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆ ಸಿದ್ದರಾಮಯ್ಯ ಆಪ್ತ ಬಳಗವೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಹುಟ್ಟಾಗ್ತಾ ಇದೆ ಅಂದರೆ ದಿಲ್ಲಿ ಭೇಟಿಯ ಪೂರ್ವಭಾವಿಯಾಗಿ ಈ ಚರ್ಚೆಯನ್ನು ಕರ್ನಾಟಕದಲ್ಲಿ ಶುರು ಮಾಡುವ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಇರ್ಬೋದು ಕೆ ಎನ್ ರಾಜಣ್ಣ ಇರ್ಬೋದು ಜಮೀರ್ ಅಹಮ್ಮದ್ ಖಾನ್ ಶುರು ಮಾಡಿದರು ನಂತರ ಇದಕ್ಕೆ ಡಿ ಕೆ ಶಿವಕುಮಾರ್ ಆಪ್ತ ಬಳಗ ನಿನ್ನೆಯಿಂದ ಉತ್ತರವನ್ನು ಕೊಡ್ತಾಯಿದೆ ನಿನ್ನೆ ಶಿವಗಂಗಾ ಬಸವರಾಜ ಏನು ಹೇಳಿದರು ಸರಿ ಉಪಮುಖ್ಯಮಂತ್ರಿ ಮೂರು ಬಿಟ್ಟು ನಾಲ್ಕು ಮಾಡಿ ಅದರ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರನ್ನು ತನ್ನಿ ಅಂತ ಬಸವರಾಜ್ ಶಿವಗಂಗಾ ಇದನ್ನು ಮೊದಲಿಂದಲೂ ಕೂಡ ಹೇಳ್ತಾ ಇದ್ರು ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮಾತನಾಡಬೇಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಬೆಂಗಳೂರಿಗೆ ಬಂದು ಹೇಳಿದರು ದಯವಿಟ್ಟು ಯಾರು ಮಾತನಾಡಬೇಡಿ ಅಂತಕ್ಕಂಥದ್ದನ್ನು ಆದರೆ ಈಗ ಪುನರಪಿ ಬಸವರಾಜ್ ಶಿವರಗಂಗ ಅದನ್ನೇ ಹೇಳ್ತಾ ಇದ್ದಾರೆ ಬಾಲಕೃಷ್ಣ ಮತ್ತು ಡಿ ಕೆ ಸುರೇಶ್ರ ಮಾತುಗಳು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದ್ವು ಅವ್ರೇನು ಹೇಳಿದರು ಮಾಡೋದಾದರೆ ಜಾತಿಗೊಂದ್ರಂತೆ ಹತ್ತು ಹದಿನೈದು ಮಾಡಿ ಅಂತಾರೆ ಬಾಲಕೃಷ್ಣ ಅಂದರೆ ಅದು ವ್ಯಂಗ್ಯ ಡಿ ಕೆ ಸುರೇಶ್ ಕೂಡ ಹೇಳಿದರು ಇಲ್ಲ ಇದ್ದಾರ ಇದ್ದಾರೆ ಅವರನ್ನೇ ಹಾಕ್ಬಿಡ್ತೀರಿ ಈಶ್ವರ್ ಖಂಡ್ರೆ ಇದ್ದಾರೆ ಅವ್ರನ್ನೇ ಹಾಕ್ಬಿಡ್ತೀರಿ ಎಂ ಬಿ ಪಾಟೀಲ್ ಇದ್ದಾರೆ ಅವರನ್ನೇ ಹಾಕ್ಬಿಡ್ತೀರಿ ಎಲ್ಲರನ್ನ ಡಿ ಸಿ ಎಮ್ ಮಾಡಿ ಅಂತ ಹೀಗಾಗಿ ನೋಡಿ ಇವತ್ತಿನ ಸ್ಥಿತಿಯಲ್ಲಿ ಹೈಕಮಾಂಡ್ ಡಿ ಸಿ ಎಮ್ಗಳ ಸಂಖ್ಯೆಯನ್ನು ಹೆಚ್ಚಿಸುವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇಲ್ಲ ಆ ನಿರ್ಣಯ ತೆಗೆದುಕೊಂಡ್ರೆ ಅದರ ವ್ಯತಿರಿಕ್ತ ವಿಪರೀತ ಪರಿಣಾಮಗಳು ಕರ್ನಾಟಕದ ಕಾಂಗ್ರೆಸ್ ಮೇಲೆ ಬೀಳ್ತವೆ ಯಾಕೆಂದರೆ ಈ ಉಪಮುಖ್ಯಮಂತ್ರಿ ಸ್ಥಾನ ಜಾಸ್ತಿ ಮಾಡಿ ಅಂತ ಹೇಳುವ ಉದ್ದೇಶ ಏನು ಅಂತಂದರೆ ಟು ಡೈಲ್ಯೂಟ್ ದ ಅಥಾರಿಟಿ ಆ್ಯಂಡ್ ಲೆಜಿಟಮಸಿ ಆಫ್ ಡಿ ಕೆ ಶಿವಕುಮಾರ್ ಇನ್ ಗೌರ್ಮೆಂಟ್ ಆ್ಯಸ್ ವೆಲ್ ಆಸ್ ಇನ್ ದ ಪಾರ್ಟಿ ಕೆ ಎನ್ ರಾಜಣ್ಣ ನಿನ್ನೆ ಏನು ಹೇಳಿದರು ಹೈಕಮಾಂಡ್ ಹೇಳಿತ್ತು ಲೋಕಸಭಾ ಚುನಾವಣೆವರೆಗೆ ಮಾತ್ರ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮುಂದುವರಿತಾರೆ ಅದಾದ ಮೇಲೆ ಹೊಸ ಅಧ್ಯಕ್ಷರ ನೇಮಕ ಆಗಬೇಕು ಅಂತ ಪ್ರಾಯಶಃ ಸಿದ್ದರಾಮಯ್ಯ ಬಣ ಏನು ಬಯಸ್ತಾ ಇದೆ ಅಂತಂದರೆ ಒಂದು ಕಡೆ ಅದೇ ನಾವು ನಿನ್ನೆ ಮಾತಾಡಿದ್ವಲ್ಲ ಕೇರಂನ ಆಟ ಇದು ಇಲ್ಲಿ ಹೊಡೋದು ಅಲ್ಲಿ ರಾಣಿಯನ್ನು ಹಾಕ್ತಕ್ಕಂಥ ಒಂದು ಪ್ರಯತ್ನ ಡಿ ಸಿ ಎಮ್ನ ಕೂಗನ್ನು ಎಬ್ಬಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಬದಲಿಗೆ ಮತ್ತೊಬ್ಬರನ್ನು ತನ್ನಿ ಅಂತಕ್ಕಂಥ ಪ್ರಯತ್ನ ಯಾಕಂದ್ರೆ ಡಿ ಸಿ ಎಂ ಎಬ್ಸಿದಾಕ್ಷಣ ಡಿ ಕೆ ಶಿವಕುಮಾರ್ ಒಂದು ಡಿಫೆನ್ಸಿವ್ ಆಗ್ತಾರೆ ಹೈಕಮಾಂಡ್ ಕೂಡ ಡಿಫೆನ್ಸಿವ್ ಆಗುತ್ತೆ ಬೇಡ ಇನ್ನೊಬ್ಬರನ್ನು ಡಿ ಸಿ ಎಂ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಸಿಟ್ಟಾಗ್ತಾರೆ ಅಂತ ಆಗ ಹಾಗಿದ್ರೆ ಡಿ ಸಿ ಎಂ ಆಗಿ ಮುಂದುವರಿಸಿ ಒಬ್ಬರೇ ಡಿ ಸಿ ಎಂ ಇರ್ಲಿ ಪಿ ಸಿ ಅಧ್ಯಕ್ಷರನ್ನ ಬದಲಿಸಿ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನ ಇದು ಅಂತ ನನಗೆ ಅನ್ಸುತ್ತೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದ್ಲಿಸಿ ಅಂತ ಆದರೆ ಹೈಕಮಾಂಡ್ಗೆ ಇದು ಸುಲಭ ಉಂಟಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿವೆ ನೋ ಡೌಟ್ ಡಿ ಕೆ ಶಿವಕುಮಾರ್ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಆರ್ಗನೈಸರ್ ಒನ್ ಆಫ್ ದ ಬೆಸ್ಟ್ ಪೊಲಿಟಿಕಲ್ ಮ್ಯಾನೇಜರ್ ಅನ್ನುವ ಒಂದು ಆ ರೀತಿಯ ಬಿರುದನ್ ಬಿರುದಂತನಲ್ಲ ನಾನು ಆ ರೀತಿಯಾಗಿರ್ತಕ್ಕಂಥ ಒಂದು ಇಮೇಜ್ ಡಿ ಕೆ ಶಿವಕುಮಾರ್ಗಿದೆ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರು ಡಿ ಕೆ ಶಿವಕುಮಾರನ್ನು ಇಷ್ಟಪಡ್ತಾರೆ ಸಿದ್ದರಾಮಯ್ಯ ನೋ ಡೌಟ್ ಈಸ್ ಅ ಮಾಸ್ ಲೀಡರ್ ಆದರೆ ಆ ಮಾಸ್ ಲೀಡರ್ನ ಜೊತೆ ಜೊತೆಗೆ ಒಬ್ಬ ಆರ್ಗನೈಸಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಒಬ್ಬ ನಾಯಕ ಡಿ ಕೆ ಶಿವಕುಮಾರ್ ಹೀಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ತೆಗೆದರೆ ಡಿ ಕೆ ಶಿವಕುಮಾರ್ ಸಹಜವಾಗಿ ಕೇಳ್ತಾರೆ ಹಾಗಿದ್ರೆ ತೆಗೀರಿ ಮುಖ್ಯಮಂತ್ರಿ ಯಾವಾಗ ಮಾಡ್ತೀರಿ ಅಂತ ಹೇಳಿ ಯಾಕಂದರೆ ನೋಡಿ ಡಿ ಕೆ ಶಿವಕುಮಾರರ ಬಾಡಿ ಲ್ಯಾಂಗ್ವೇಜನ್ನು ನೀವು ಗಮನಿಸಿ ಅವರ ಪ್ರಯತ್ನ ಏನು ಇದೇ ಅವಧಿಯಲ್ಲಿ ನಾನು ತಂದ ಸರ್ಕಾರ ಇದು ನಾನು ತಂದ ಚುನಾವಣೆಯಲ್ಲಿ ನಾನು ಕಷ್ಟಪಟ್ಟು ನೂರ ಮೂವತ್ತೈದು ಸೀಟ್ಗಳನ್ನು ತಂದಿದ್ದೀನಿ ಹೀಗಾಗಿ ನನ್ನನ್ನು ಮುಖ್ಯಮಂತ್ರಿ ಇದೇ ಅವಧಿಯಲ್ಲಿ ಮಾಡಿ ಅಂತ ಸೋನಿಯಾ ಗಾಂಧಿ ಏನು ಹೇಳಿ ಕಳಿಸಿದರು ಅವರು ಅವಾಗ ಸಿಮ್ಲಾದಲ್ಲಿದ್ದರು ವಿಡಿಯೋ ಕಾಲ್ನಲ್ಲಿ ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ನಡುವೆ ಮಾತುಕತೆ ನಡೀತು ಅಂತ ಹೇಳ್ತಾರೆ ನಂತರ ಸೋನಿಯಾ ಗಾಂಧಿ ದಿಲ್ಲಿಗೆ ಬಂದರು ರಾಹುಲ್ ಗಾಂಧಿ ಜ ಇದ್ದಾಗಲೂ ಕೂಡ ಡಿ ಕೆ ಶಿವಕುಮಾರರಿಗೆ ಗಾಂಧಿ ಕುಟುಂಬ ಒಂದು ಮಾತು ಕೊಟ್ಟಿದೆ ಅಂತ ಹೇಳ್ತಾರೆ ಅದನ್ನು ಡಿ ಕೆ ಶಿವಕುಮಾರ್ ಆಪ್ತ ಬಳಗ ಹೇಳುತ್ತೆ ಎರಡೂವರೆ ವರ್ಷನೋ ಮೂರು ವರ್ಷನೋ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ಸಿದ್ದರಾಮಯ್ಯ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಇರ್ತಾರೆ ಅಂತಕ್ಕಂಥದ್ದು ಹಾಗಿದ್ದಲ್ಲಿ ಇನ್ನೊಂದು ಒಂದೂವರೆ ವರ್ಷ ಉಳಿದಿದೆ ಡಿ ಕೆ ಶಿವಕುಮಾರ್ ಕೇಳ್ತಾರೆ ಅದನ್ನು ಪಕ್ಕಾ ಮಾಡಿ ನನ್ನನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ತೆಗೆಯೋದಿದ್ರೆ ಅದನ್ನು ಪಕ್ಕಾ ಮಾಡಿ ಹೈಕಮಾಂಡ್ ಅದನ್ನು ಮಾಡುವ ಪ್ರಯತ್ನವನ್ನು ಮಾಡಿದಾಗ ಸಿದ್ದರಾಮಯ್ಯ ಆಪ್ತ ಬಣ ಏನಿದೆ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಮೈಂಡ್ ಗೇಮ್ ನಡೆದಿವೆ ಭಾವನೆ ಮೇಲ್ನೋಟಕ್ಕೆ ಕಾಣೋದು ಒಂದು ಮೈಂಡ್ ಗೇಮ್ ನಡೀತಾ ಇದೆ ಏನೋ ಒಂದು ನಿರ್ಧಾರ ಆಗ್ಬಿಡುತ್ತೆ ಹೈಕಮಾಂಡ್ ಅಂತಲ್ಲ ತುಂಬ ಬೇಗ ಈಗ ನೋಡಿ ಲಿಂಗಾಯತ್ರ ಒಂದು ನಿಯೋಗ ಹೋಗಿದೆ ಅದರದ್ದು ಮೂಲ ಉದ್ದೇಶ ಏನು ಭೈರ್ತಿ ಸುರೇಶ್ ಡಿಫ್ಯಾಕ್ಟೋ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಂಗ ಮಾಡ್ತಾರೆ ನಮ್ಮ ಮಾತು ಕೇಳಲ್ಲ ಹೀಗಾಗಿ ಅವರನ್ನು ಬದಲಿಸಿ ಆ ಇಲಾಖೆಯಿಂದ ಅಂತ ಲಿಂಗಾಯತ್ರ ನಿಯೋಗ ಹೋಗಿದೆ ಅದರ ಜೊತೆ ಜೊತೆಗೆ ಲಿಂಗಾಯತರ ನಿಯೋಗ ಏನು ಇದೆ ನೋಡಿ ಈಗ ವಿಜಯೇಂದ್ರ ಅಧ್ಯಕ್ಷರಾಗಿದ್ದಾಗಲೂ ಹೈದರಾಬಾದ್ ಕರ್ನಾಟಕದ ಐದು ಸೀಟ್ಗಳು ದಾವಣಗೆರೆ ಮತ್ತು ಚಿಕ್ಕೋಡಿಯನ್ನು ಕಾಂಗ್ರೆಸ್ ಗೆದ್ದಿದೆ ಹೀಗಾಗಿ ನೀವು ಲಿಂಗಾಯತರಿಗೆ ಇನ್ನೊಂದಿಷ್ಟು ಪ್ರಾಮಿನೆನ್ಸ್ ಕೊಟ್ಟರೆ ಕಾಂಗ್ರೆಸ್ ಕಡೆ ಲಿಂಗಾಯತರು ಕೂಡ ವಾಲುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಪ್ರಾಮಿನೆನ್ಸ್ ಕೊಡಿ ಹೇಗೆ ಪ್ರಾಮಿನೆನ್ಸ್ ಕೊಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಕೇಳ್ತಾರೆ ಈ ಲಿಂಗರ ನಿಯೋಗ ಹೋಗಿದ್ದರ ಅರ್ಥವೇ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಲಿಂಗಾಯತರಿಗೆ ಕೊಡಿ ಒಬ್ರು ಒಕ್ಕಲಿಗರು ಡಿ ಸಿ ಎಂ ಮುಖ್ಯಮಂತ್ರಿ ಒಮಂತ್ರಿ ಇದ್ದಾರೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಲಿಂಗಾಯತರು ಬಂದರೆ ಪೊಲಿಟಿಕಲ್ ಬ್ಯಾಲೆನ್ಸ್ ಆಗುತ್ತೆ ಸೋಷಿಯಲ್ ಜಸ್ಟಿಸ್ ಆಗುತ್ತೆ ಅಂತಕ್ಕಂಥದನ್ನ ಕೇಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಎ ಐ ಸಿ ಸಿ ಅಧ್ಯಕ್ಷರಾಗಿ ಖರ್ಗೆ ಇದಾರೆ ದಲಿತ ಬಲಗೈ ಒ ಬಿ ಸಿ ಒಕ್ಕಲಿಗ ಮತ್ತು ಲಿಂಗಾಯತ ಈ ರೀತಿ ಬ್ಯಾಲೆನ್ಸ್ ಮಾಡಿ ಅಂತಕ್ಕಂಥದ್ದು ಯಾಕೆ ನನಗನ್ಸುತ್ತೆ ಇದೊಂದು ಇದು ಇದೊಂದು ರೀತಿಯ ಒತ್ತಡವನ್ನು ಹೇರುವ ಪ್ರಯತ್ನದ ಮೂಲಕ ಡಿ ಕೆ ಶಿವಕುಮಾರರನ್ನು ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ ಒಂದು ವೇಳೆ ಇಮ್ಯಾಜಿನ್ ಇನ್ನೂ ಒಂದೂವರೆ ವರ್ಷ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರೆದ್ರು ಅಂತ ಅಂದ್ಕೊಳ್ಳಿ ಅವರ ಮುಖ್ಯಮಂತ್ರಿಯ ಕ್ಲೇಮ್ ಏನಿದೆ ಅದಕ್ಕೆ ಇನ್ನಷ್ಟು ಲೆಜಿಟಿವಸಿ ಬರುತ್ತೆ ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋದ್ರಿಂದ ಶಾಸಕರ ಬೆಂಬಲ ಕೂಡ ಡಿ ಕೆ ಶಿವಕುಮಾರ್ ಜಾಸ್ತಿ ದೊರಕೆ ದೊರಕತ್ತೆ ಸಿದ್ದರಾಮಯ್ಯನವರಷ್ಟು ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗೆ ಇರ್ಲಿಕ್ಕಿಲ್ಲ ಆದರೆ ಪಿ ಸಿ ಅಧ್ಯಕ್ಷರಾಗಿರೋದ್ರಿಂದ ಅವರಿಗೆ ನಿರ್ಣಯದಲ್ಲಿ ನಿರ್ಣಯ ತೆಗೆದುಕೊಳ್ಳತಕ್ಕಂಥ ಒಂದು ಸಾಮರ್ಥ್ಯ ಇದ್ದೇ ಇರುತ್ತೆ ದ ಡೇ ಹಿ ವಿಲ್ ನಾಟ್ ಬಿ ಪಿ ಸಿ ಸಿ ಪ್ರೆಸಿಡೆಂಟ್ ಅವ್ರದ್ದು ಎಷ್ಟು ನಡೆಯುತ್ತೆ ಅನ್ನೋದನ್ನು ಹೇಳಕ್ಕೆ ಸಾಧ್ಯ ಆಗಲ್ಲ ಕಾಂಗ್ರೆಸ್ನಲ್ಲಿ ಆ ಕಾರಣದಿಂದ ನನಗನ್ಸುತ್ತೆ ಈ ಮೈಂಡ್ ಗೇಮ್ ನಡೆದಿದೆ ಈ ಡಿ ಸಿ ಎಮ್ ಕೂಗು ಏನಿದೆ ಇದು ಗೊತ್ತಿದೆ ಎಲ್ರಿಗೂ ಡಿ ಸಿ ಎಂ ಮಾಡಲ್ಲ ಅಂತ ಬಟ್ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ತೆಗೆದು ಮತ್ತೊಬ್ಬರನ್ನ ತರುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಈಗ ನೀವೀಗಾಗಲೇ ಹೇಳಿದ್ರಿ ಸಿ ಎಂ ಯಾವಾಗ ಮಾಡ್ತೀರಿ ಅದ್ರ ಬಗ್ಗೆ ಪಕ್ಕಾ ಹೇಳಿ ಅಂತ ಬಟ್ ಈಗ ಹುಟ್ಕೊಂಡಿರೋ ಈ ಕೂಗಿಗೆ ಸಿದ್ಧ ಡಿ ಕೆ ಶಿವಕುಮಾರ್ ಅವರ ದಾಳ ಏನಾಗಿರುತ್ತೆ ಅಲ್ಲ ನನಗನ್ಸುತ್ತೆ ನೋಡಿ ಡಿ ಕೆ ಶಿವಕುಮಾರ್ ಏನೇ ದಾಳ ಹಾಕಿದ್ರು ಕೂಡ ಚೆನ್ನಾಗಿ ಚುನಾವಣೆ ವಿಲ್ ಬಿ ಕ್ರೂಶಿಲ್ ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಸೋತ ನಂತರ ಡಿ ಕೆ ಶಿವಕುಮಾರರ ಒಂದು ಕ್ಲೇಮ್ ಏನಿದೆ ಅದರಲ್ಲಿ ಸ್ವಲ್ಪ ಮಟ್ಟಿಗಿನ ಆಸಿಲೇಟಿಂಗ್ ಇದೆ ಆ ಒಂದು ಮುಖ್ಯಮಂತ್ರಿ ಕ್ಲೇಮ್ ಸರಿ ಡಿ ಕೆ ಶಿವಕುಮಾರನ್ನು ಮಾಡಿದರೆ ಕುರುಬರು ದೂರ ಹೋದರೆ ಕರೆಕ್ಟ್ ಅಹಿಂದ ವರ್ಗಗಳು ದೂರ ಹೋದರೆ ಕಾಂಗ್ರೆಸ್ಗೆ ಪರಂಪರಾಗತವಾಗಿ ಅಹಿಂದ ವರ್ಗಗಳಿವೆ ಆದರೆ ಸಿದ್ದರಾಮಯ್ಯ ಕಾರಣದಿಂದ ಏನು ಇವತ್ತು ಕುರುಬರು ತೊಂಬತ್ತು ಪರ್ಸೆಂಟು ಎಂಬತ್ತೈದು ಪರ್ಸೆಂಟ್ ವಿಧಾನಸಭಾ ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ ಅವು ದೂರ ಹೋದರೆ ಏನು ಮಾಡೋದು ಮತ್ತು ಒಕ್ಕಲಿಗರ ಮುಖ್ಯಮಂತ್ರಿ ಅಂತ ಆದಾಗ ಅದರಲ್ಲಿ ಕುಮಾರಸ್ವಾಮಿಯವರ ಒಕ್ಕಲಿಗರ ವೋಟ್ ಬ್ಯಾಂಕ್ ಕೂಡ ಗಟ್ಟಿಯಾಗಿದೆ ಐವತ್ತು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ವೋಟ್ ತೆಗೆದುಕೊಳ್ತಾರೆ ಕುಮಾರಸ್ವಾಮಿ ಮೊನ್ನೆ ಚುನಾವಣೆಯಲ್ಲಿ ಕೆಲ ಸರ್ವೆಗಳು ಹೇಳ್ತಾ ಇರೋದು ಅರವತ್ತರವತ್ತೈದು ಪರ್ಸೆಂಟ್ವರೆಗೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಇದೊಂದು ಆತಂಕದ ವಿಷಯವೇ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡೋದು ವೋಟ್ ಬ್ಯಾಂಕ್ನ ದೃಷ್ಟಿಯಿಂದ ತುಂಬ ಸುಲಭ ಇಲ್ಲ ಯು ನೀಡ್ ಟು ಡೂ ಲಾಟ್ ಆಫ್ ಸೋಷಿಯಲ್ ಜಸ್ಟಿಸ್ ಡಿ ಸಿ ಎಮ್ ಈಗ ಹೇಳದಂತೆ ಬೇರೆ ಬೇರೆ ಡಿ ಸಿ ಎಮ್ಗಳನ್ನು ಮಾಡಬೇಕಾಗತ್ತೆ ಭಾಳ ಸೋಷಿಯಲ್ ಜಸ್ಟಿಸ್ ಎಕ್ಸಸೈಸನ್ನು ಕಾಂಗ್ರೆಸ್ ಮಾಡಬೇಕಾಗತ್ತೆ ಯಾಕಂದರೆ ಸಿದ್ದರಾಮಯ್ಯ ಇಸ್ ಒನ್ ಆಫ್ ದ ಟಾಲೆಸ್ಟ್ ಮಾಸ್ ಲೀಡರ್ಸ್ ಆಫ್ ಕರ್ನಾಟಕ ಕಾಂಗ್ರೆಸ್ ಯಾಕಂದರೆ ಕುರುಬರು ಓಟ್ ತರ್ತಾರೆ ಸಾರಿ ಜಾತಿಯಿಂದ ಬರೀ ಕುರುಬರು ತರಲ್ಲ ಅವರು ಬೇರೆ ಬೇರೆ ಹಿಂದುಳಿದ ವರ್ಗಗಳ ಓಟ್ ಓಟ್ ತರ್ತಾರೆ ನ್ಯಾಚುರಲಿ ಸಿದ್ದರಾಮಯ್ಯ ಕಾರಣದಿಂದ ಮುಸ್ಲಿಮ್ ವೋಟ್ಗಳು ಕಾಂಗ್ರೆಸ್ ಹತ್ತ ಗ್ರಾವಿಟೇಟ್ ಆಗಿವೆ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಹತ್ತ ಜಾಸ್ತಿ ಬರಲಿಕ್ಕೆ ಸಿದ್ದರಾಮಯ್ಯ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಕಾರಣ ಅದರಲ್ಲೇನು ಸ್ಪಷ್ಟತೆ ಇದೆ ಹೀಗಿರುವಾಗ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದ ಕ್ಷಣ ಕಾಂಗ್ರೆಸ್ನ ಪರಂಪರಾಗತ ಮತಗಳು ಛಿದ್ರ ಆದರೆ ಏನು ಮಾಡೋದು ಇದು ಹೈಕಮಾಂಡನ್ನು ಯಾವತ್ತೂ ಕಾಡುವ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋದು ಕಷ್ಟ ಆದರೆ ಡಿ ಕೆ ಶಿವಕುಮಾರನ್ನು ಕೆ ಪಿ ಸಿ ಅಧ್ಯಕ್ಷ ಮತ್ತು ಸ್ಥಾನದಿಂದ ತೆಗೆಯೋದು ಕೂಡ ಕಾಂಗ್ರೆಸ್ಗೆ ಕಷ್ಟ ಇದೆ ಅಂದರೆ ಇವಾಗ ಯಥಾಸ್ಥಿತಿ ಏನಿದೆ ಅದು ಮುಂದುವರ್ಸ್ಕೊಂಡು ಹೋದರೆ ತಣ್ಣಗಿರುತ್ತೆ ಮೇ ಬಿ ಆದರೆ ಈ ಈ ಮೈಂಡ್ ಗೇಮ್ಗಳು ಹೇಗೆ ನಡೀತಾವೆ ನೋಡಿ ಈಗ ಎಷ್ಟು ಸಾಧ್ಯವೋ ಅಷ್ಟು ಡಿ ಕೆ ಶಿವಕುಮಾರನ್ನು ವೀಕ್ ಮಾಡ್ತಕ್ಕಂಥ ಪ್ರಯತ್ನ ಯಾಕಂದರೆ ನಿಮ್ಮ ಚನ್ನಪಟ್ಟಣದ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಗೆಲ್ಲಬೇಕಾದ್ರೆ ಒಕ್ಕಲಿಗರ ಮತಗಳು ಡಿವೈಡ್ ಆಗ್ತವೆ ಕುಮಾರಸ್ವಾಮಿ ನಿಲ್ಲಿ ಡಿ ಕೆ ನಿಲ್ಲಿ ಒಕ್ಕಲಿಗರ ಮತಗಳೇನು ಒನ್ ಸೈಡೆಡ್ ಬರೋಲ್ಲ ನಾನ್ ಒಕ್ಕಲಿಗ ವೋಟ್ ಏನಾಗ್ತವೆ ಅದು ಮುಖ್ಯ ಆಗುತ್ತೆ ಆ ದೃಷ್ಟಿಯಿಂದ ಕೂಡ ಚನ್ನಪಟ್ಟಣದ ಚುನಾವಣೆ ಡಿ ಕೆ ಶಿವಕುಮಾರ್ಗೆ ಬಹಳ ಹಾಗಾಗಿ ನನಗನ್ಸುತ್ತೆ ಅವರು ಒಂದು ರೀತಿ ಅವ್ರನ್ನ ಪ್ರವೋಕ್ ಮಾಡ್ತಕ್ಕಂಥ ಪ್ರಯತ್ನ ಜಮೀರ್ ಅಹಮದ್ ಖಾನ್ ಸತೀಶ್ ಜಾರಕಿಹೊಳಿ ರಾಜಣ್ಣ ಮಾಡ್ತಾಯಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪರೀಕ್ಷೆ ಇರತಕ್ಕಂಥದ್ದು ಇದಲ್ಲ ಅವರ ಪರೀಕ್ಷೆ ಇರ್ತಕ್ಕಂಥ ಚನ್ಪಟ್ಟಣದ ಬೆಂಗಳೂರು ಗ್ರಾಮಾಂತರದ ಸೋಲಿನ ನಂತರ ಚನ್ನಪಟ್ಟಣ ಮತ್ತೆ ಗೆದ್ದ್ರೆ ಡಿ ಕೆ ಶಿವಕುಮಾರ್ ಕ್ಲೇಮ್ ಗಟ್ಟಿಯಾಗತ್ತೆ ಚನ್ಪಟ್ಟಣ ಸೋತ್ರೆ ಡಿ ಕೆ ಶಿವಕುಮಾರ್ ಕ್ಲೇಮ್ ಇನ್ನಷ್ಟು ಸಡಲ್ ಆಗುತ್ತೆ ನನ್ನ ಪ್ರಶ್ನೆ ಏನಂದ್ರೆ ಲೋಕಸಭಾ ಚುನಾವಣೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬಹಳ ದೊಡ್ಡದು ಚನ್ನಪಟ್ಟಣ ನೀವು ಅದನ್ನು ಹೆಂಗೆ ಕೌಂಟ್ ಮಾಡ್ತೀರಿ ಅದರ ಗೆಲುವನ್ನು ಗೆಲುವು ಸ್ಟೇಕ್ಸ್ ಹೈ ಮಾಡುತ್ತೆ ಅಂತ ನೋಡಿ ಎಂಡ್ ಆಫ್ ದ ಡೇ ಹಳೆ ಮೈಸೂರು ಭಾಗದ ಮೇಲೆ ನಿಮ್ಮ ನಿಯಂತ್ರಣ ಇದೆಯಾ ಅನ್ನೋದು ಪ್ರಶ್ನೆಗೆ ಬರುತ್ತೆ ಪಾಲಿಟಿಕ್ಸ್ ಇಸ್ ಆಲ್ವೇಸ್ ಎ ಪರ್ಸೆಪ್ಷನ್ ಒಂದು ಚುನಾವಣೆಯ ಸೋಲು ಮತ್ತು ಗೆಲುವು ಆ ಪರ್ಸೆಪ್ಷನ್ ಡ್ರೈವ್ ಮಾಡುತ್ತೆ ಚೆನ್ನ ಚನ್ ಪಟ್ಟಣದ ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಏನು ಕುಮಾರಸ್ವಾಮಿ ತೆರವು ಮಾಡಿರ್ತಕ್ಕಂಥ ಕ್ಷೇತ್ರ ಕು ಡಿ ಕೆ ಶಿವಕುಮಾರ್ ಅವರ ಸ್ವಂತ ಜಿಲ್ಲೆ ರಾಮನಗರದಲ್ಲಿ ಬರ್ತಕ್ಕಂಥ ಒಂದು ಕ್ಷೇತ್ರ ಹೀಗಾಗಿ ಆ ಕ್ಷೇತ್ರ ಈಗ ಅಲ್ಲಿ ಪ್ರತಿಷ್ಠೆ ಅಂತ ಹೋಗ್ತಾ ಇರೋ ಡಿ ಕೆ ಶಿವಕುಮಾರ್ ಯಾಕಂದರೆ ಅವ್ರಿಗೇನು ಅನ್ನಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರದ ಸೋಲಿನ ನಂತರ ಅವ್ರಿಗೆ ಅನಿಸ್ಬಿಟ್ಟಿದೆ ನನ್ನ ಕ್ಲೇಮ್ ಸ್ವಲ್ಪ ಸಡಿಲ್ ಆದಂಗೆ ಆಗಿದೆ ಅಂತ ಹೀಗಾಗಿ ಅವರು ಚನ್ನಪಟ್ಟಣದಲ್ಲಿ ಶತಾಯಗತಾಯ ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿ ಈ ಒಕ್ಕಲಿಗರ ಅಧಿಪತ್ಯ ಲಿಂಗಾಯತರ ಅಧಿಪತ್ಯ ಆಗಿಂದಾಗ ಬರುವ ಚುನಾವಣೆಗಳು ಆ ಪರ್ಸೆಪ್ಷನನ್ನು ಡ್ರೈವ್ ಮಾಡ್ತಾಳೆ ಈಗ ಶಿಗ್ಗಾವ್ನಲ್ಲಿ ಗೆಲುವು ಸೋಲು ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವ್ರಿಗೆ ಭಾಳ ಮುಖ್ಯ ಅಲ್ವಾ ಉಪಚುನಾವಣೆಯ ಸೋಲಾಗತ್ತಾ ಗೆಲುವಾಗತ್ತಾ ಅಂತಕ್ಕಂಥದ್ದು ಭಾಳ ಮುಖ್ಯ ನೀವು ಲಿಂಗಾಯತರ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ತಿರೋ ಇಲ್ವೋ ಅಂತಕ್ಕಂಥದ್ದು ಭಾಳ ಮುಖ್ಯ ಅದೇ ರೀತಿ ಒಕ್ಕಲಿಗರ ಈಗ ಚನ್ನ ನೀವು ಉಳಿಸ್ಕೊಳ್ತಿರೋ ಇಲ್ಲವೋ ಅನ್ನೋದು ಕುಮಾರಸ್ವಾಮಿಗೂ ಬಹಳ ಮುಖ್ಯ ಡಿ ಕೆ ಶಿವಕುಮಾರ್ಗೂ ಬಹಳ ಮುಖ್ಯ ನೀವು ಕೇಳ್ಬೋದು ಪ್ರತಿಯೊಂದು ಚುನಾವಣೆ ಅಗ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆ ಹೌದು ರಾಜಕಾರಣದಲ್ಲಿರೋರಿಗೆ ಸರ್ಕಾರದಲ್ಲಿರೋರಿಗೆ ಪ್ರತಿಯೊಂದು ಸಣ್ಣ ಚುನಾವಣೆ ಕೂಡ ಒಂದು ಅಗ್ನಿ ಪರೀಕ್ಷೆನೇ ಇರುತ್ತೆ ಯಾಕಂದ್ರೆ ಜನರ ಪಲ್ಸ್ ಏನು ನಾಡಿ ಮಿಡಿತ ಏನು ಅದು ಅರ್ಥ ಆಗೋದು ನಿಮ್ಮ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ನ ಶಕ್ತಿ ವ್ಯಾಪ್ತಿ ಅರ್ಥ ಆಗೋದು ಆ ಚುನಾವಣೆಗಳಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಇವತ್ತು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಮೂರು ದಿನ ದೆಹಲಿಯಲ್ಲೇ ಇರೋರಿದ್ದಾರೆ ಇವತ್ತು ಸಂಜೆ ರಾಜ್ಯದ ನೂತನ ಸಂಸದರ ಜೊತೆಗೆ ಸಿಎಂ ಸಭೆ ಇರುತ್ತೆ ಕೇಂದ್ರದಿಂದ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಇಪ್ಪತ್ತೊಂದು ಇಲಾಖೆಗಳಲ್ಲಿ ವಿವಿಧ ಪ್ರಸ್ತಾವನೆ ಇದೆ ಎಂಬತ್ತಕ್ಕೂ ಹೆಚ್ಚು ಪ್ರಸ್ತಾವನೆಗಳು ಇನ್ನು ಬಾಕಿ ಉಳ್ಕೊಂಡಿದೆ ಅದರ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನ ಮಾಡಿ ಅಂತ ಸಂಸದರಿಗೆ ಕಿವಿ ಮಾತು ಹೇಳೋರಿದ್ದಾರೆ ಕೇಂದ್ರದ ಮೇಲೆ ಒತ್ತಡ ಹೇರಿ ಅಂತ ಸಿಎಂ ಡಿಸಿಎಂ ಸಂಸದರಿಗೆ ಕಿವಿ ಕಿವಿಮಾತು ಹೇಳೋರಿದ್ದಾರೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಹೊಸ ಸಂಸದರ ಜೊತೆ ಮೊದಲ ಭೇಟಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದಿಂದ ಈ ಒಂದು ಸಭೆಯನ್ನು ದಿಲ್ಲಿಯಲ್ಲಿ ಕರೆಯಲಾಗಿದೆ ಕೇಂದ್ರದ ಜೊತೆ ಯಾವಾಗಲೂ ಕನ್ಫ್ರಂಟೇಷನ್ನಿಂದ ನಿಮ್ಮ ಕೆಲಸಗಳಾಗಲ್ಲ ನಾನು ನೋಡಿ ಪೊಲಿಟಿಕಲಿ ನೀವು ಕನ್ಫ್ರಂಟ್ ಮಾಡಬೇಡಿ ಅಂತಕ್ಕಂಥದ್ದನ್ನು ಯಾರೂ ಹೇಳಲ್ಲ ಪೊಲಿಟಿಕಲಿ ಅದು ನಡೀತಾ ಇರತ್ತೆ ಆರೋಪ ಪ್ರತ್ಯಾರೋಪಗಳು ಆದರೆ ಜಾಣತನ ಇರತಕ್ಕಂಥದ್ದು ಹೌ ಬೆಸ್ಟ್ ಯು ಯುಟಿಲೈಸ್ ದ ಸರ್ವಿಸಸ್ ಆಫ್ ಎಂ ಪೀಸ್ ಆಮೇಲೆ ಅಲ್ಲಿ ಯಾರು ದಿಲ್ಲಿ ಪ್ರತಿನಿಧಿ ಈಗ ಟಿ ಬಿ ಜಯಚಂದ್ರ ಇದ್ದರು ಹಿಂದೆ ಬಸವರಾಜ ರಾಯರೆಡ್ಡಿ ಭಾಳ ಒಳ್ಳೆಯ ಕೆಲಸ ಮಾಡಿದರು ಜಯಚಂದ್ರನು ತುಂಬ ಒಳ್ಳೆ ಕೆಲಸ ಮಾಡಿದ್ರು ಒಂದು ಕಾಲಕ್ಕೆ ಆದರೆ ಇವತ್ತು ಜಯಚಂದ್ರ ಅವ್ರಿಗೆ ಆ ಪೊಲಿಟಿಕಲ್ ಅಥಾರಿಟಿ ಇಲ್ವೋ ಒಂದು ರೀತಿ ರಾಜಕಾರಣ ಅಂದರೆ ಮಂತ್ರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಸೀನಿಯಾರಿಟಿ ಇದ್ದರು ಎಪ್ಪತ್ತೆರಡರಿಂದ ಆರಿಸ್ಬರ್ತಿದ್ರು ಒಂದು ದಿಲ್ಲಿ ಪ್ರತಿನಿಧಿ ಮಾಡಿದರು ಬಟ್ ಕನ್ಫ್ರಂಟೇಷನ್ ಆಟಿಟ್ಯೂಡ್ ಇಟ್ಕೊಂಡೇ ನೀವು ಕೆಲಸ ಮಾಡಿದ್ರು ಇಲ್ಲಿ ಬಿ ಜೆ ಪಿ ಇದ್ದಲ್ಲಿ ಕಾಂಗ್ರೆಸ್ ಇದ್ದಾಗಲೂ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಬಿ ಜೆ ಪಿ ಇದ್ದಾಗ ಅನ್ ಅದು ಅಲ್ಲಿ ಯಾವುದೇ ಸರ್ಕಾರ ಇದ್ದಾಗಲೂ ನೀವು ಬರೀ ಕನ್ಫ್ರಂಟ್ ಮಾಡೋದರಿಂದ ಆಗಲ್ಲ ಟೇಬಲ್ ಟು ಟೇಬಲ್ ಓಡಾಡಬೇಕಾಗತ್ತೆ ಎಂ ಪಿಗಳನ್ನು ಕೆಲಸಕ್ಕೆ ಹಚ್ಚಬೇಕಾಗತ್ತೆ ಮತ್ತು ಬಿ ಜೆ ಪಿಯ ಎಂ ಪಿಗಳು ಕೂಡ ಕರ್ನಾಟಕದ ವಿಷಯ ಬಂದಾಗ ನನಗೆ ಅನಂತಕುಮಾರ್ ನೆನಪಾಗ್ತಾರೆ ಸಲ ಯಾಕಂದರೆ ನನಗಿನ್ನೂ ಭಾಳ ಚೆನ್ನಾಗಿ ನೆನಪಿದೆ ಜಸ್ಟಿಸ್ ದೀಪಕ್ ಮಿಶ್ರಾ ಪೀಠ ಒಂದು ತೀರ್ಪನ್ನು ಕೊಟ್ಟಿತ್ತು ಕಾವೇರಿಗೆ ಸಂಬಂಧಪಟ್ಟಂತೆ ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟೇ ಮಾಡಬಹುದು ಅಂತ ಪಿಂಕಿ ಆನಂದ್ ಅಡಿಷನಲ್ ಸಾಲಿಸಿಟರ್ ಜನರಲ್ ಪೀಠದ ಎದುರುಗಡೆ ಹೇಳಿದರು ನಾವು ಪತ್ರಕರ್ತರು ತಕ್ಷಣಕ್ಕೆ ಇದನ್ನು ಅನಂತಕುಮಾರ್ ಗಮನಕ್ಕೆ ತಂದ್ವಿ ಭಾಳ ಸೀನಿಯರ್ ಪತ್ರಕರ್ತರು ಇದ್ರು ಅವಾಗ ಅವರು ಇದ್ರಲ್ಲ ತಕ್ಷಣ ಇದನ್ನು ಗಮನಕ್ಕೆ ತಂದ್ವಿ ಅನಂತ್ ಅನಂತಕುಮಾರ್ ವೆಂಕಯ್ಯ ನಾಯ್ಡು ಅರುಣ್ ಅವರನ್ನು ಭೇಟಿಯಾಗಿ ಇಬ್ಬರನ್ನೂ ಕರ್ಕೊಂಡು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಎಲ್ಲರೂ ಸೇರಿ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಒಂದು ಸಭೆಯನ್ನು ಮುಕುಲ್ ರೋಹಟ್ಗೆ ಆವಾಗ ಅಟಾರ್ನಿ ಜನರಲ್ ಇದ್ರು ಸಭೆಯನ್ನು ಕರೆದು ನೆಕ್ಸ್ಟ್ ಟ್ವೆಂಟಿ ಫೋರ್ ಡೇಸ್ನಲ್ಲಿ ಒಂದು ಅಡಿಷನಲ್ ಎಫಿಡೆವಿಟನ್ನು ಅನ್ನು ಕೇಂದ್ರ ಸರ್ಕಾರ ಸಲ್ಲಿಸಿತು ರಿವರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡುವ ಅಥಾರಿಟಿ ಅಥವಾ ಅದರ ಅಧಿಕಾರ ಏನಿದೆ ಅದು ಪಾರ್ಲಿಮೆಂಟ್ಗಿದೆ ಹೊರತು ಸುಪ್ರೀಂ ಕೋರ್ಟ್ಗಿಲ್ಲ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಸ್ ಫಾರ್ ಎಸ್ ಕರ್ನಾಟಕ ಇನ್ಸ್ ಕನ್ಸರ್ನ್ ಆ ರೀತಿಯ ಒಂದು ಇಚ್ಛಾಶಕ್ತಿ ಇರುವ ಕನ್ ಪರ್ಸುವೇಷನ್ ಸ್ಕಿಲ್ಸ್ ಇರತಕ್ಕಂಥ ಕೇಂದ್ರ ಸಚಿವರು ಮತ್ತು ಸಂಸದರು ಈಗಲೂ ಕೂಡ ಇದ್ದಾರೆ ಬಟ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡ ನನಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್ ಬರೀ ಕನ್ಫ್ರಂಟೇಷನ್ ಇಟ್ಕೊಂಡು ಹೋದರೆ ನಿಮ್ಮ ಪ್ರಾಜೆಕ್ಟ್ಸ್ಗಳಿಗೆ ಕ್ಲಿಯರೆನ್ಸ್ ಸಿಗಲ್ಲ ಅದು ಬರೀ ಮಾಧ್ಯಮದಲ್ಲಿ ಸುದ್ದಿ ಆಗುತ್ತೆ ಚರ್ಚೆ ಆಗತ್ತೆ ಬಿಟ್ಟರೆ ಕನ್ಫ್ರಂಟೇಷನಿಂದ ಏನಾಗಲ್ಲ ನಿಮಗಿರ್ತಕ್ಕಂಥ ಸಾಫ್ಟ್ ಪವರನ್ನು ಉಪಯೋಗಿಸಿ ಎಷ್ಟು ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯನೋ ಅನೇಕ ಈಗ ನಮಗೇನೆಂದರೆ ಹೆಡ್ಲೈನ್ ಮ್ಯಾನೇಜ್ಮೆಂಟ್ಗೆ ಮೇಕೆದಾಟು ಪ್ರಾಜೆಕ್ಟ್ ಇದೆ ಈಗ ನಾವು ಐ ಐ ಟಿ ಹಾಕ್ತಾಯಿದ್ದೀವಿ ಅದು ಬಿಟ್ಟು ನೂರಾರು ಕೆಲಸಗಳು ಕೇಂದ್ರದ ಬಳಿ ಇವೆ ನೀವು ಅವುಗಳಿಗೆ ಓಡಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಬೇಕು ಹಿಂದೆ ಬೈಕೇರೆ ನಾಗೇಶ್ ಎಲ್ಲ ಇದ್ದರು ಅವ್ರಿಗೆ ಅಂದರೆ ಅವ್ರಿಗೆ ಹೇಳಿದರೆ ಕೆಲಸ ಹಚ್ಚಿದರೆ ಟೇಬಲ್ ಟು ಟೇಬಲ್ ಓಡಾಡಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಈ ಕರ್ನಾಟಕ ಭವನದಲ್ಲೂ ಕೂಡ ನಾನು ನೋಡ್ತೀನಿ ಭವನ ಇಲ್ಲ ಐ ಎ ಎಸ್ ಅಧಿಕಾರಿಗಳಿಗೆ ಮಕ್ಕಳು ದೊಡ್ಡವರಾಗಿರ್ತಾರೆ ದಿಲ್ಲಿಯಲ್ಲಿ ಅವ್ರಿಗೆ ಎಜುಕೇಷನ್ ಬೇಕಾಗಿರುತ್ತೆ ಅಲ್ಲಿ ಹೋಗಿ ಅವರು ನಿವಾಸಿ ಆಯುಕ್ತರಾಗ್ತಾರೆ ಬಿಟ್ಟರೆ ಕರ್ನಾಟಕ ಸರ್ಕಾರದ ಕೆಲಸವನ್ನು ದಿಲ್ಲಿಯಲ್ಲಿ ಮಾಡಿ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಲ್ಲಿನ ಸರ್ಕಾರಗಳು ಪ್ರದರ್ಶಿಸಲ್ಲ ಅಲ್ಲಿನ ಅಧಿಕಾರಿಗಳು ಪ್ರದರ್ಶಿಸಲ್ಲ ಅದಾಗಬೇಕಾದ್ರೆ ನನಗನ್ಸುತ್ತೆ ಈ ಎಂ ಪಿ ಮೀಟಿಂಗ್ ಪ್ರತಿ ಬಾರಿ ಆಗುತ್ತೆ ಇದು ಫ್ರೂಟ್ಫುಲ್ ಆಗಬೇಕಾದ್ರೆ ಅಲ್ಲೊಂದು ಕೊಂಡಿ ಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದಿನವೂ ಕುಳಿತುಕೊಂಡು ಎಂ ಪಿಗಳ ಜೊತೆ ಮಾತಾಡಿ ಕರೆಕ್ಟ್ ಅವರು ಡೈರೆಕ್ಷನ್ಸ್ಗಳನ್ನು ಕೊಡಬಹುದು ಅಲ್ಲಿ ಕುಳಿತುಕೊಂಡು ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಬೇಕು ಒಬ್ಬ ರಾಜಕಾರಣಿ ಅದರ ಮೇಲೂ ಕೂಡ ಬೇಕು ಯಾವ ರಾಜ್ಯದ ರಾಜಕಾರಣಿಗಳು ಪ್ರೋ ಇರ್ತಾರೆ ಪ್ರಶಾಂತ್ ನೀವು ಇಲ್ಲಿವರೆಗೂ ನೋಡಿರೋದು ಕೇರಳ ತಮಿಳ್ನಾಡು ಕೇರಳ ಒಂದು ಅವ್ರದ್ದು ಒಂದು ಪ್ಲಸ್ ಪಾಯಿಂಟ್ ಅಂದರೆ ನೀವು ಯಾವುದೇ ಇಲಾಖೆಗೆ ಹೋಗಿ ಯಾವುದೇ ಇವತ್ತಿನ ಬಿಜೆಪಿ ಅಂದರೆ ಬಿಜೆಪಿ ಕೇರಳದಲ್ಲಿಲ್ಲ ಆದರೆ ಬಹುತೇಕ ಕೇಂದ್ರದ ಮಂತ್ರಿಗಳ ಪ್ರೈವೇಟ್ ಸೆಕ್ರೆಟರಿಯೇಟ್ ಏನಿರುತ್ತೆ ಅದರಲ್ಲಿ ಒಬ್ಬ ಮಲಯಾಳಿ ಆಫೀಸರ್ ಇರ್ತಾರೆ ಆತದನ್ನು ಅವರು ಕನೆಕ್ಟ್ ಮಾಡ್ತಾರೆ ತಮಿಳ್ನಾಡು ತಮಿಳ್ನಾಡು ದೇ ಡೂ ಎಕ್ಸಲೆಂಟ್ ವರ್ಕ್ ಕರ್ನಾಟಕವು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ಕಾನ್ಫ್ರೆಂಟ್ ಬೇರೆ ಬೇರೆ ಸರ್ಕಾರಗಳಿರ್ತವೆ ಅದಕ್ಕೆ ಕಾನ್ಫ್ರಂಟೇಷನ್ ಮಾಡ್ಬೇಕು ಕನ್ ಎವ್ರಿ ಟೈಮ್ ಕನ್ಫ್ರಂಟೇಷನ್ ಇಸ್ ನಾಟ್ ಅನ್ ಗುಡ್ ಐಡಿಯಾ ಸರಿ ಈಗ ನೋಡಿ ನೀವು ತೆರಿಗೆಯಲ್ಲಿ ನಮ್ಮ ಕಡಿಮೆ ಹಣ ಬರ್ತಾ ಇದೆ ಅದನ್ನು ಕನ್ಫ್ರಂಟ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ದ್ಯಾಟ್ಸ್ ಗುಡ್ ಐಡಿಯಾ ವೆರಿ ಗುಡ್ ಯಾಕೆ ನಮಗೆ ಕಡಿಮೆ ಬರುತ್ತೆ ಅಂತಕ್ಕಂಥದ್ದನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ ಬಟ್ ಬರೀ ಹೆಡ್ಲೈನ್ ಮ್ಯಾನೇಜ್ಮೆಂಟು ಬರೀ ನಾವು ಪತ್ರಿಕೆಗಳಲ್ಲಿ ಸುದ್ದಿ ಮಾಡ್ತೀವಿ ಅಂದರೆ ಆಗಲ್ಲ ನಿಮಗೆ ಬೇರೆ ಬೇರೆ ಇಲಾಖೆಗಳೊಡನೆ ಎ ಪ್ರಹ್ಲಾದ್ ಜೋಶಿ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ ಸರಿಯಪ್ಪ ರಾಜಕೀಯ ಫೈಟ್ ಏನೇ ಇರಲಿ ಏನು ಬೇಕು ಏನು ಬೇಕು ಅನ್ನೋದರಲ್ಲಿ ಮೂರೂ ಪಕ್ಷಗಳು ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಹಿಂದೆ ಮಾಡಿದಂಥ ಉದಾಹರಣೆಗಳು ಕೂಡ ಬೇಕಾದಷ್ಟಿವೆ ಎಸ್ ಎಂ ಕೃಷ್ಣ ಅನಂತ್ ಕುಮಾರ್ ನೈನ್ ಟು ಟೂ ತೌಸಂಡ್ ಫೋರ್ ಇಬ್ರು ಸೇರಿ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದರು ಒಳ್ಳೊಳ್ಳೆ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇದು ಶುರುವಾಗಿದ್ದಲ್ಲಿಂದ ಮೆಟ್ರೋದ ಪ್ರಾಜೆಕ್ಟ್ ಇರ್ಬೋದು ಹಾಗಾಗಿ ನನಗನ್ಸುತ್ತೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಹಣ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಮಂಜೂರಾತಿಗಳಿಗಾಗಿ ಸಂಸದರನ್ನು ಇಫೆಕ್ಟಿವ್ಲಿ ಉಪಯೋಗಿಸ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಮತ್ತು ಪುರಾಟ್ ಅದು ವಯಸ್ ವರ್ಷ ಸಂಸದರು ಕೂಡ ಇಲ್ಲ ನಮ್ಮ ಪಾರ್ಟಿ ಇದೆ ನಾವು ವಾಯಜೆ ಮಾಡಲ್ಲ ನೀವೊಂದು ಪ್ರಶ್ನೆ ಏನಾದರೂ ಕೇಳ್ಬೋದಲ್ವಾ ಪಾರ್ಲಿಮೆಂಟ್ನಲ್ಲಿ ನೀವು ಪ್ರಶ್ನೆ ಕೇಳೋ ಅಧಿಕಾರ ನಿಮಗಿದೆ ಅನ್ಸುತ್ತೆ ಅದು ಇನ್ನೊಂದು ಒಂದು ಇಫೆಕ್ಟಿವ್ ಸ್ಟೆಪ್ ಮುಂದೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಕರ್ನಾಟಕಕ್ಕೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಈಗ ಮೇಕೆದಾಟು ಇದೆ ನೀವು ಜಲಸಂಪನ್ಮೂಲ ಇಲಾಖೆಯನ್ನು ಪ್ರಧಾನಮಂತ್ರಿಗಳನ್ನ ಮೊದಲು ಅವರನ್ನು ಕನ್ವಿನ್ಸ್ ಮಾಡಬೇಕು ಅನೇಕ ಯೋಜನೆಗಳಿವೆ ಸಿ ಕನ್ವಿನ್ಸಿಂಗ್ ಪರ್ಸುವೇಷನ್ ಇನ್ ಟು ಕಾನ್ಫಿಡೆನ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ರೈಟ್ ಅದಾಗದೆ ಹೋದರೆ ಕನ್ಫ್ರಂಟೇಶನ್ ಓಕೆ ನೀವು ಮೊದಲು ಕನ್ಫ್ರಂಟೇಷನ್ ಮಾಡಿ ನಾವು ಕನ್ವಿನ್ಸ್ ಮಾಡ್ತೀವಿ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಬಂಧಿತ ಆರೋಪಿ ಸತ್ಯನಾರಾಯಣ ವರ್ಮಾಗೆ ಬೆದರಿಕೆ ಮಾಜಿ ಸಚಿವ ನಾಗೇಂದ್ರ ಆಪ್ತರಿಂದ ಬೆದರಿಕೆ ಆರೋಪ ಕೋರ್ಟ್ನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಆರೋಪಿ ಸತ್ಯನಾರಾಯಣ ಜಡ್ಜ್ ಮುಂದೆ ತನಗೆ ಜೀವ ಬೆದರಿಕೆ ಇರೋದಾಗಿ ಅಳಲು ತೋಡಿಕೊಂಡಿದ್ದಾರೆ ಪ್ರಕರಣದಲ್ಲಿ ಹದಿಮೂರನೇ ಆರೋಪಿಯವರು ನಕಲಿ ಖಾತೆ ತೆರೆಯೋದಕ್ಕೆ ಸಹಾಯ ಮಾಡಿದ್ದ ಆರೋಪಿ ವರ್ಮಾ ತನಗೆ ಜೀವ ಬೆದರಿಕೆ ಇದೆ ಅಂತ ನ್ಯಾಯಾಲಯದ ಮುಂದೆ ಹೇಳಿದ ಹೈದರಾಬಾದ್ ಮೂಲದವರಾಗಿರೋ ಸತ್ಯನಾರಾಯಣ ವರ್ಮಾ ಇವರನ್ನ ಎಸ್ಐಟಿ ಪೊಲೀಸರು ಬಂಧನ ಮಾಡಿತ್ತು ಬಂಧನಕ್ಕೂ ಮುನ್ನ ಮನೆಯ ಮನೆಗೆ ಬಂದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ನ್ಯಾಯಾಲಯದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಈ ಕುಟುಂಬಕ್ಕೆ ನಾಗೇಂದ್ರ ಸಹಚರರು ಬೆದರಿಕೆ ಹಾಕಿದ್ರು ಕಸ್ಟಡಿಯಲ್ಲಿದ್ದ ವೇಳೆ ನಾಗೇಂದ್ರ ಪಿಎ ಆಪ್ತರಿಂದ ಹಲ್ಲೆ ಯತ್ನ ಕೋರ್ಟ್ ಕೋರ್ಟ್ನಿಂದ ಹೊರಗೆ ಕರೆದೊಯ್ಯುವಾಗಲು ಹಲ್ಲೆ ಯತ್ನ ಮಾಡಿದ್ದಾರೆ ಆರೋಪಿ ಹೇಳಿಕೆಯನ್ನ ನ್ಯಾಯಾಧೀಶರು ದಾಖಲು ಮಾಡಿಕೊಂಡಿದ್ದಾರೆ ಹಲ್ಲೆ ಯತ್ನ ಆರೋಪ ಸಂಬಂಧ ತನಿಖೆ ಮಾಡಿ ಅಂತ ನ್ಯಾಯಾಲಯ ಈಗಾಗಲೇ ಸೂಚನೆ ಕೊಟ್ಟಿದೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಪ್ರಕರಣ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ ನಾಳೆ ರಾಜ್ಯದ ಅತ್ಯಂತ ಬೃಹತ್ ಹೋರಾಟಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಹೋರಾಟದ ಮೂಲಕ ದಲಿತರ ವಿಶ್ವಾಸಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಈಗಾಗಲೇ ಮನೆ ಮನೆಗೆ ಕರಪತ್ರ ಹಂಚ್ತಾ ಇದೆ ಬಿಜೆಪಿ ಪಡೆ ದ ಸರ್ಕಾರ ಅಂತ ಪೋಸ್ಟರ್ ಹಂಚಿಕೆ ಅಂತಂದ್ರಶೇಖರವ್ರು ಆತ್ಮಹತ್ಯೆ ಆದ ಮೇಲೆ ಇದು ಸಂಪೂರ್ಣ ತನಿಖೆ ಆಗಬೇಕು ಅಂತೇಳಿ ನಮ್ಮ ಹೋರಾಟ ನಡೆದಿತ್ತು ನಾಗೇಂದ್ರ ಅವರು ಮಂತ್ರಿ ಆಗಿದ್ರು ಅವರ ತಲೆದಂಡ ಆಗಬೇಕು ಅಂತ ಕೂಡ ನಾವು ಕೇಳಿದ್ವಿ ಈಗ ಅವರ ರೆಸಿಗ್ನೇಷನ್ ಕೊಟ್ಟಾಯ್ತು ಅಲ್ಲಿಗೆ ನಿಂತು ಹೋಯ್ತಾ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಇಲಾಖೆ ಆರ್ಥಿಕ ಇಲಾಖೆ ನಿಮಗೆ ಗೊತ್ತಿಲ್ಲದೆ ಈ ಕಾರ್ಯ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಇದುವರೆಗೂ ನಿಮ್ಮ ಉತ್ತರ ಬಂದಿಲ್ಲ ಇದರಲ್ಲಿ ನಿಮ್ಮ ಪಾಲ್ ಎಷ್ಟು ಹೈದರಾಬಾದಿನ ಅಕೌಂಟ್ಗಳಿಗೆ ಯಾಕದು ಹಣ ಹೋಯ್ತು ಇದು ಚುನಾವಣೆಗೆ ಹೋಯ್ತಾ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತ ಇಷ್ಟಾದರೂ ಕೂಡ ಹನ್ನೊಂದು ಜನರನ್ನ ಈಗಾಗಲೇ ಬಂಧಿಸಲಾಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಕ್ತಾಯವಾಯದು ಪರಿಶಿಷ್ಟ ವರ್ಗಗಳಿಗೆ ಅದರಲ್ಲೂ ಕೂಡ ಕಾಡು ಮೇಡುಗಳಲ್ಲಿ ಬದುಕತಕ್ಕಂಥ ಆ ಜನಾಂಗಕ್ಕೆ ಈ ಸದ್ಗತಿಯನ್ನು ತೋರಿಸಬೇಕು ಅವರ ಶ್ರೇಯೋಭಿವೃದ್ಧಿ ಮಾಡುವುದರ ಬದಲಿಗೆ ಬಡವರ ಅನ್ ಅನ್ನಕ್ಕೆ ಕೈಯಾಗ್ತಕ್ಕಂಥ ನೀವು ಈ ರಾಜ್ಯವನ್ನು ನಡೆಸಲಿಕ್ಕೆ ಯೋಗ್ಯರಿದ್ದೀರಾ ಚಂದ್ರಶೇಖರ್ ಈ ಪ್ರಕರಣದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ಸತ್ಯನಾರಾಯಣ ಈಗ ನ್ಯಾಯಾಲಯದ ಮುಂದೇನೆ ತನ್ನ ತನ್ನ ಜೀವ ಬೆದರಿಕೆ ಬಗ್ಗೆ ಹೇಳಿಕೊಂಡಿದ್ದಾರೆ ಜೊತೆಗೆ ಕೋರ್ಟ್ ಕರ್ಕೊಂಡು ಹೋಗುವಾಗ ನಡೆದಿರೋ ಹಲ್ಲೆ ಬಗ್ಗೆ ಹೇಳಿಕೊಂಡಿದ್ದಾರೆ ಕೋರ್ಟ್ ಕರ್ಕೊಂಡು ಹೋಗುವಾಗ ಹಲ್ಲೆ ಜೊತೆಗೆ ಕುಟುಂಬಕ್ಕೆ ಜೀವ ಬೆದರಿಕೆ ಏನು ಏನು ಹೇಳ್ಕೊಂಡಿದ್ದಾರೆ ನ್ಯಾಯಾಲಯದ ಮುಂದೆ ಭವನ ನಿನ್ನೆ ಸಂಜೆ ಅಂದರೆ ಆರೋಪಿ ನಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಕೊಟ್ಟು ಮೂವರ ಮೂವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ಲಾಯಿತು ಯಾಕೆಂದರೆ ಎಸ್ ಐ ಟಿ ಅಧಿಕಾರಿಗಳೇನು ತನಿಖೆಯನ್ನು ಮಾಡ್ತಿದೆ ತನಿಖೆ ಮಾ ತನಿಖೆ ಅವರ ಪಿ ಸಿ ಕಸ್ಟಡಿ ಆಯಿತು ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತೇಳಿ ಕೋರ್ಟ್ ಮುಂದೆ ಹಾಜರುಪಡಿಸೋ ಸಂದರ್ಭದಲ್ಲಿ ಆರೋಪಿ ನಂಬರ್ ಹದಿಮೂರಾಗಿರುವಂಥ ಸತ್ಯನಾರಾಯಣ ವರ್ಮ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ನನಗೆ ಮಾಜಿ ಸಚಿವ ನಾಗೇಂದ್ರ ಅವರಿಂದ ಜೀವ ಬೆದರಿಕೆ ಇದೆ ಅನ್ನುವಂಥದ್ದು ಮತ್ತು ಅದರ ಜೊತೆಗೆ ಅರೆಸ್ಟ್ ಆಗೋದಕ್ಕಿಂತ ಮೊದಲು ಹೈದರಾಬಾದ್ನ ತನ್ನ ಮನೆಗೆ ಬಂದಂಥ ನಾಗೇಂದ್ರನ ಕಡೆಯವರು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಈ ಒಂದು ಪ್ರಕರಣದಲ್ಲಿ ನೀನೇನಾದರೂ ಬಾಯಿ ಅಥವಾ ಒಂದು ಮಾರಕ ಮಾರಕಾಗುವ ರೀತಿ ಏನಾದರೂ ಹೇಳಿಕೆಯನ್ನು ಆದಲ್ಲಿ ನಿನ್ನ ಇಡೀ ಕುಟುಂಬವನ್ನೇ ನಾಶ ಮಾಡ್ತೇವೆ ಅನ್ನುವಂತ ಒಂದು ಏನು ಆರು ಧಮಕಿಯನ್ನು ಹಾಕಿದ್ದಾರೆ ಆರೋಪವನ್ನು ಹಾಕಿದ್ದಾರೆ ನನ್ನ ಇಡೀ ಕುಟುಂಬ ಎಲ್ಲ ಒಂದ್ ಕಡೆ ಒಂದು ಭಯದಲ್ಲಿ ಬದುಕ್ತಾ ಇದೆ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾರೆ ಅದಾದ ನಂತರ ಕಳೆದ ವಾರ ಸತ್ಯನಾರಾಯಣ ವರ್ಮನನ್ನ ಹೈದರಾಬಾದ್ ನಲ್ಲಿ ಅರೆಸ್ಟ್ ಮಾಡ್ಕೊಂಡು ಅದರ ಮನೆಯಲ್ಲಿ ಒಂಬತ್ತು ಕೋಟಿ ರೂಪಾಯಿ ಕ್ಯಾಶ್ ಸೀಸ್ ಮಾಡಿ ಅದನ್ನು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಬಂದು ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ಕಸ್ಟಡಿಗೆ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಾರೆ ಮನವಿಗೆ ಪುರಸ್ಕರಿಸಿದಂಥ ನ್ಯಾಯಾಲಯ ಅವರಿಗೆ ಪೊಲೀಸ್ ಕಸ್ಟಡಿಗೆ ಕೊಡುತ್ತೆ ಆ ಸಂದರ್ಭದಲ್ಲಿ ಕೋರ್ಟ್ ಹೊರಗಡೆ ಕರ್ವಂತ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ ಹತ್ತು ಆಗಿರುವಂತಹ ನೆಕುಂಡಿ ನಾಗರಾಜನೇ ಈತ ನಾಗೇಂದ್ರನ ಆಪ್ತ ಆಗಿರುವಂತಹದ್ದು ಈತನ ಕಡೆಯವರು ಬಂದು ನನಗೆ ಅಲ್ಲೇ ಮಾಡುವಂಥ ಯತ್ನವನ್ನ ಮಾಡಿದ್ದಾರೆ ಹಾಗಾಗಿ ನನಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಹಾಗಾಗಿ ಅಲ್ಲೇ ಮಾಡುವಂತಹ ವಿರುದ್ಧ ತನಿಖೆ ಆಗಬೇಕು ನನಗೆ ಈ ಜೀವ ಬೆದರಿಕೆ ಇದೆ ಇಡೀ ಕುಟುಂಬ ಎಲ್ಲ ಒಂದು ಕಡೆ ಭಯದಲ್ಲಿ ಬದುಕ್ತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ನ್ಯಾಯಾಧೀಶರ ಮುಂದೆ ಮಾಡ್ತಾರೆ ನ್ಯಾಯಾಧೀಶರು ಅದೆಲ್ಲವನ್ನು ಕೂಡ ಆರ್ಡರ್ಲಿ ಮೆನ್ಷನ್ ಮಾಡ್ತಾರೆ ಅದ್ರ ಜೊತೆಗೆ ಅಲ್ಸೂರ್ ಗೇಟ್ ಪೊಲೀಸರಿಗೆ ಒಂದು ಸೂಚನೆ ಕೂಡ ಕೊಡ್ತಾರೆ ಅಲ್ಲೇ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಏನು ಮಾಡ್ತಾ ಇದ್ದಾರೆ ಅದು ಕೋರ್ಟ್ ಬಳಿ ಆರೋಪ ಬಳಿ ನಡೆದಿದೆ ಘಟನೆ ನಡೆದಿದೆ ಅಂತ ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ತನಿಖೆಯನ್ನು ಮಾಡಿ ಒಂದು ವರದಿಯನ್ನು ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ಅಲ್ಸೂರ್ ಗೇಟ್ ಪೊಲೀಸರಿಗೆ ಕೊಡ್ತಾ ಇರುವಂಥದ್ದು ಭವನ ಅಂದರೆ ಈ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಸರ್ಕಾರದ ಮೇಲೆ ಬರುವಂಥ ಗಂಭೀರ ಆರೋಪವನ್ನು ಮುಚ್ಚಿ ಹಾಕುವಂಥ ಮಾಡುವಂಥ ಪ್ರಯತ್ನದಲ್ಲಿ ಎಲ್ಲ ಒಂದು ಕಡೆ ಆರೋಪಿಗಳ ಮೇಲೆ ಆಗಲಿ ಅಥವಾ ಬೇರೆ ಬೇರೆ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಆಗ್ತಾ ಇರುವಂಥದ್ದು ಬೆದರಿಕೆಯನ್ನು ಆಗ್ತಿದ್ದಾರೆ ಅನ್ನುವಂಥ ಒಂದಷ್ಟು ಗುಮಾನಿಗಳು ಅನುಮಾನಿಗಳು ವ್ಯಕ್ತ ಆಗ್ತಾ ಇತ್ತು ಅಂತಹ ಒಂದು ಅನುಮಾನಕ್ಕೆ ಪುಷ್ಟಿ ಕೊಡುವ ರೀತಿ ನೆನೆ ಸತ್ಯನಾರಾಯಣ ಸತ್ಯನಾರಾಯಣ ವರ್ಮ ಆರೋಪವನ್ನು ಪೊಲೀಸ್ ಮುಂದೆ ಮಾಡಿರುವಂಥದ್ದು ಜೊತೆಗೆ ನನ್ನೆಲ್ಲ ಒಂದು ಕಡೆ ಪರಪ್ನಗರ ರಮೇಶ್ ಈ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಗೋಯಿಂಗ್ ಎನಿವೇರ್ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಯಾಕೆ ರಾಜೀನಾಮೆ ಕೊಟ್ಟರು ಅವರ ಆ ಒಂದು ನಿಗಮದ ಪದ್ಮನಾಭ ನಾಗೇಂದ್ರ ಹೆಸರು ಹೇಳಿದ್ರು ಅನ್ನುವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಟ್ಟರು ಇಲ್ಲಿವರೆಗೆ ಐ ಟಿ ನಾಗೇಂದ್ರೆ ಬೇರೆಲ್ಲರ ವಿಚಾರಣೆಯನ್ನು ನಡೆಸ್ತಾ ಇದೆ ಅಂದ್ರೆ ಈ ಇಡೀ ಇನ್ವೆಸ್ಟಿಗೇಷನ್ ಪ್ರಶಾಂತ್ ಎಲ್ಲ ಒಂದ್ ಕಡೆ ಕೆಲವೊಂದಿಷ್ಟು ಬ್ಯಾಂಕ್ ಸಿಬ್ಬಂದಿಗಳನ್ನ ಕೆಲವೊಂದಿಷ್ಟು ಕೆಳ ಮಟ್ಟದ ವಾಲ್ಮೀಕಿ ನಿಗಮ ನಿಗಮದಲ್ಲಿದ್ದಂಥ ಅಧಿಕಾರಿಗಳನ್ನು ಮಾತ್ರ ಅರೆಸ್ಟ್ ಮಾಡ್ತಾ ಇರುವಂಥದ್ದು ಮತ್ತು ಇಂತಹ ಒಂದು ದೊಡ್ಡ ಮಟ್ಟದ ಹಣದ ವರ್ಗಾವಣೆ ಆಗಬೇಕು ಅನ್ನೋಂಥದ್ದಾದ್ರೆ ಅದೆಲ್ಲ ಒಂದು ಕಡೆ ಸರ್ಕಾರದ ಉನ್ನತ ಮಟ್ಟದ ಸೂಚನೆ ಇಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅವರು ಯಾರು ಅನ್ನುವಂಥ ಪ್ರಶ್ನೆಗೆ ಈವರೆಗೂ ಕೂಡ ಎಸ್ ಐ ಟಿ ಒಂದು ಉತ್ತರವನ್ನು ಪಡ್ಕೊಳ್ತಾ ಇಲ್ಲ ಸಾಮಾನ್ಯವಾಗಿ ಒಬ್ಬ ಸಚಿವರು ರಾಜ್ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಈ ಒಂದು ಆಗರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅವರ ಕನಿಷ್ಠ ಒಂದು ನೋಟಿಸನ್ನು ಕೊಟ್ಟು ಅವ್ರನ್ನ ವಿಚಾರಣೆಗೆ ಕರೆಸಿ ನಿಮ್ಮ ಮೇಲೆ ಇರುವಂಥ ಗಂಭೀರವಾದ ಆರೋಪ ಈ ರೀತಿ ಇದೆ ಅಂದರೆ ಹಾಗಾಗಿ ಆ ನೀವು ಹೇಳಿಕೆಯನ್ನು ಕೊಡಬೇಕು ಅಂತಂದರೆ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆಲ್ಲ ಹೋದರೆ ಕೆಲವರು ಹೇಳೋ ಪ್ರಕಾರ ನಾರೇಂದ್ರ ಅವರು ಅರೆಸ್ಟ್ ಆಗುವ ಮಟ್ಟಕ್ಕೆ ಹೋಗುವಂಥ ಒಂದಿಷ್ಟು ಗಂಭೀರವಾದಂಥ ಸಂಗತಿಗಳು ಇದೆ ಅಂತಾರೆ ಆದರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೋ ಅಥವಾ ಕನಿಷ್ಠ ಒಂದು ನೋಟಿಸ್ ಅನ್ನು ಕೊಟ್ಟು ಅವ್ರನ್ನ ವಿಚಾರಣೆಗೆ ಕರೆಸಿ ಈ ಪ್ರಕರಣದಲ್ಲಿ ಏನಾಗಿದೆ ನಿಮ್ಮ ಅಂದ್ರೆ ನಿಗಮದಲ್ಲಿ ನಿಮ್ಮ ಅಂಡರಲ್ಲಿ ಬರ್ತಾ ಇದ್ದಂಥ ನಿಗಮದಲ್ಲಿ ಇಷ್ಟು ದೊಡ್ಡ ಗಂಭೀರವಾದಂಥ ಆರೋಪಗಳು ನಡೆದಿದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬೇರೆ ಅನ್ಯ ರಾಜ್ಯದ ಅಕೌಂಟ್ ಹೋಗುತ್ತೆ ಅದೇ ಕಡೆ ನಕಲಿ ಅಕೌಂಟ್ ಗಳನ್ನ ಇನ್ಸ್ಟಾಂಟ್ ಆಗಿ ತೆಗೆದಂತ ನಕಲಿ ಕಂಪನಿಗಳಲ್ಲಿ ಕಂಪನಿಗಳ ಹೆಸರಲ್ಲಿ ನಕಲಿ ಕಂಪನಿಗಳನ್ನ ಓಪನ್ಗಳ ಅಕೌಂಟ್ ಗಳನ್ನ ಓಪನ್ ಮಾಡಿ ವರ್ಗಾವಣೆ ಇಂತಹ ವಿಚಾರದಲ್ಲಿ ನಿಮ್ಮ ಪಾತ್ರ ಏನು ಅಂತೇಳಿ ನಾಗೇಂದ್ರಿಗೆ ಆಗಲಿ ಅಥವಾ ಕೇವಲ ನಾಗೇಂದ್ರ ಅವರು ಮಾತ್ರ ಈ ಒಂದು ಏನೋ ಇದ್ದಾರಾ ಅಥವಾ ಇನ್ನು ಬೇರೆ ಯಾರಿದಾರ ಆ ಮಟ್ಟದಲ್ಲಿ ಇಲ್ಲೊಂದು ಕಡೆ ಸರ್ಕಾರದ ಮಟ್ಟದಲ್ಲಿ ಇದ್ದಂತಹ ಸಲಹೆ ಸೂಚನೆಗಳೇನು ಡೈರೆಕ್ಷನ್ಸ್ ಅನ್ನುವಂತ ನಿಟ್ಟಿನಲ್ಲಿ ಉತ್ತರವನ್ನು ಪಡ್ಕೊಂಡು ಈವರೆಗೆ ಮಾಡಿದಂತೆ ಕಂಡು ಇಲ್ಲ ಮತ್ತು ರಮೇಶ್ ಅಕೌಂಟ್ನಿಂದ ಹಣ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಆಗಿರುವಾಗ ಎಸ್ ಐ ಟಿಗ ಜುರಿಸ್ಟಿಕ್ಷನ್ ಇದ್ದಂತಿಲ್ಲ ಎಸ್ ಐ ಟಿಗೆ ಆ ಜುರಿಸ್ಟಿಕ್ಷನ್ ಇಲ್ಲ ಯೂನಿಯನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಒಂದು ತನಿಖೆ ನಡೆಸಬೇಕು ಅಂತಕ್ಕಂಥ ಮನವಿ ಸಿ ಬಿ ಐಗೂ ಕೂಡ ಹೋಗಿತ್ತು ಅದು ಏನಾಯಿತು ತನಿಖೆ ಅಹ್ ಪ್ರಶಾಂತ್ ಈಗೇನು ಸಿ ಬಿ ಐ ಜೊತೆಗೆ ಇಡಿ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ ಎರಡು ತನಿಖಾ ಸಂಸ್ಥೆಗಳು ಕೂಡ ಅಂದರೆ ಇಡಿ ಒಂದು ಇ ಸಿ ಐ ದಾಖಲು ಮಾಡಿಕೊಂಡು ಕಳೆದ ಗುರುವಾರ ಜೈಲಿಗೆ ಹೋಗಿ ಜೈಲಿನಲ್ಲಿರುವಂತಹ ನಿಗಮದ ಎಂ ಡಿ ಆಗಿದ್ದಂಥ ಪರಶುರಾಮ್ ಮತ್ತು ಮತ್ತೊಬ್ಬ ಪದ್ ಪದ್ಮನಾಭು ಪರಶುರಾಮು ಸೇರಿದಂತೆ ಜೈಲಿನಲ್ಲಿರುವಂಥ ಆರೋಪಿಗಳನ್ನು ಒಂದು ಕ್ವಶನ್ ಮಾಡಿಕೊಂಡು ಬಂದಿರುವಂಥದ್ದು ಅಂದರೆ ಇ ಡಿ ಮತ್ತು ಸಿ ಐ ಡಿ ಸಿ ಬಿ ಐ ಎರಡೂ ಕೂಡ ತನಿಖೆಯನ್ನು ಮಾಡ್ತಾ ಸಿ ಬಿ ಐ ತನಿಖೆ ಇಲ್ಲ ಒಂದು ಕಡೆ ಈ ಈ ಆರಂಭಿಕ ಹಂತದ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು ಮತ್ತು ಇನ್ನು ಒಂದೆರಡು ದಿನಗಳಲ್ಲಿ ಈ ಸಿ ಐ ಸಿ ಬಿ ಐ ಕೂಡ ಒಂದಷ್ಟು ರೇಡ್ಗಳನ್ನು ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳ ಬಗ್ತಾ ಇರುವಂಥದ್ದು ಮತ್ತು ಸಾಮಾನ್ಯವಾಗಿ ಸಿ ಬಿ ಐ ತನಿಖೆ ಮಾಡುವ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಇಲ್ಲಿಯವರೆಗೆ ಸಿ ಐ ಡಿ ಏನು ತನಿಖೆ ನಡೀತಾ ಇದೆ ಅದರ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳುತ್ತೆ ಮತ್ತೆ ಏನೆಲ್ಲ ನೀವು ಹೇಳಿದ ರೀತಿ ಬೇರೆ ರಾಜ್ಯಗಳ ಕನೆಕ್ಷನ್ ಸಿಗದಂತ ಸಂದರ್ಭದಲ್ಲಿ ಅಲ್ಲಿನ ಮಾಹಿತಿಗಳನ್ನು ಸಂಗ್ರಹಿಸುವಂಥದ್ದು ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಸಂಗ್ರಹಿಸುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಸದ್ಯದಲ್ಲೇ ಈ ಈ ವಾರ ಅಥವಾ ಮುಂದಿನ ವಾರದಲ್ಲಿ ಸಿ ಬಿ ಐ ಒಂದು ದೊಡ್ಡ ಮಟ್ಟದ ಆಕ್ಷನ್ ಅನ್ನು ಮಾಡಲಿಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇದೆ ಅದು ಆದ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ಸಿ ಬಿ ಐ ಕೂಡ ತನಿಖೆಯನ್ನು ಮಾಡ್ತಾ ಇದೆ ಇಡಿ ಕೂಡ ತನಿಖೆಯನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಸಿ ಡಿ ಮಾಡ್ತಾ ಇರುವಂತಹ ತನಿಖೆ ಇದೆ ಒಂದಷ್ಟು ಆರೋಪಗಳು ಇರುವಂತಹದ್ದು ಇಲ್ಲ ಒಂದ್ ಕಡೆ ಮುಂದೆ ಸಿ ಬಿ ಐ ಇಡಿ ತನಿಖೆ ಮಾಡುವ ಸಂದರ್ಭದಲ್ಲಿ ಕಡೆ ಸರ್ಕಾರವನ್ನು ರಕ್ಷಣೆ ಮಾಡುವಂತ ವಿಚಾರದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆಯಾ ಇಲ್ಲಿ ಇಲ್ಲಿರುವಂತಹ ಸಿ ಐ ಡಿ ಮಾಡ್ತಾ ಇರುವಂತಹ ತನಿಖೆಯಲ್ಲಿ ಇಲ್ಲ ಒಂದ್ ಕಡೆ ಒಂದು ಅಪ್ ಟು ದಿ ಮಾರ್ಕ್ ಇಲ್ಲ ಅನ್ನುವಂತಹ ಕೇವಲ ಕೆಲವರನ್ನ ಮಾತ್ರ ಅಂದ್ರೆ ಎಂ ಡಿ ಅನ್ನು ಅರೆಸ್ಟ್ ಮಾಡಿದ್ರು ಅಕೌಂಟೆಂಟ್ ಅರೆಸ್ಟ್ ಮಾಡಿದ್ರು ಕೆಲವು ಬ್ಯಾಂಕ್ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿದ್ರು ಅಷ್ಟಕ್ಕೆ ಸೀಮಿತ ಮಾಡುವಂತ ಒಂದಷ್ಟು ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು ಈ ಕೇಳಿ ಬರ್ತಾ ಇರುವಂತಹ ಆರೋಪ ಆ ಆರೋಪಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ನಿನ್ನೆ ಸತ್ಯನಾರಾಯಣ ವರ್ಮ ಕೋರ್ಟ್ ಮುಂದೆ ಮಾಡಿರುವಂತಹ ಒಂದು ಗಂಭೀರವಾದಂತ ಆರೋಪ ಮತ್ತೆ ಸಲ್ಲಿಸಿರುವಂತಹ ಒಂದು ಮೆಮೋ ಏನಿದೆ ಆ ಮೆಮೋದಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ ಅದು ಸರ್ಕಾರದ ವಿರುದ್ಧವೂ ಆರೋಪ ಆಗ್ತಾ ಇದೆ ಸಿಇಡಿ ಮೇಲೆ ಆರೋಪ ಆಗ್ತಾ ಇದೆ ಮತ್ತೆ ಈಗ ಸ್ಪಷ್ಟ ನಾಗೇಂದ್ರ ನಾಗೇಂದ್ರರ ಹೆಸರನ್ನ ಹೇಳಿದ್ದಾರೆ ಅಂತ ಬಂತು ಈಗ ಸತ್ಯನಾರಾಯಣ ವರ್ಮ ನಾಗೇಂದ್ರರ ಆಪ್ತ ಸಿಬ್ಬಂದಿ ಅಥವಾ ಆಪ್ತ ಕಾರ್ಯದರ್ಶಿ ನನ್ನ ಮೇಲೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತಕ್ಕಂಥದ್ದು ಇಷ್ಟೆಲ್ಲ ಆದರೂ ಕೂಡ ಎಸ್ ಐ ಟಿ ಇಲ್ಲಿಯವರೆಗೆ ನಾಗೇಂದ್ರರನ್ನು ವಿಚಾರಣೆಗೆ ಕರೆಸ್ಲಿಕ್ಕೆ ತಯಾರಿಲ್ಲ ಮೊತ್ತ ಎಷ್ಟು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಕೇವಲ ಒಂದು ನಿಗಮ ಮಂಡಳಿಯಲ್ಲಿ ನಡೆಯುತ್ತೆ ಅಂತ ಅನಿಸ್ತಾ ಇಲ್ಲ ನನಗೆ ಅನೇಕ ನಿಗಮ ಮಂಡಳಿಗಳಲ್ಲಿ ನಡೆದಿರಬಹುದು ಹಾಗಿರುವಾಗ ಎಸ್ ಐ ಟಿ ನಾಗೇಂದ್ರರನ್ನು ಕರ ಈಗ ನಾ ಸಚಿವ ಹೇಳದೆ ಸಚಿವ ಅಥವಾ ಇಲಾಖೆಯ ಕಾರ್ಯದರ್ಶಿ ಹೇಳದೇ ಅಷ್ಟೊಂದು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗತ್ತಾ ಅಂತಕ್ಕಂಥದ್ದೇ ಕಾಮನ್ ಸೆನ್ಸ್ನ ಪ್ರಶ್ನೆ ಹೀಗಿದ್ದಾಗಲೂ ಎಸ್ ಐ ಟಿ ನಾಗೇಂದ್ರರನ್ನು ಕರೆದು ವಿಚಾರಣೆಗೊಳಪಡಿಸ್ತಾ ಇದ್ದರೆ ಇಡೀ ತನಿಖೆಗೆ ವೇಗವೂ ಸಿಗಲ್ಲ ಇಡೀ ತನಿಖೆಗೆ ಒಂದು ಅರ್ಥವೂ ಕೂಡ ಬರಲ್ಲ ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ನಿನ್ನೆ ಈ ಸುದ್ದಿ ಬ್ರೇಕ್ ಮಾಡಿದಾಗಿನಿಂದ ನನಗನ್ಸುತ್ತೆ ದರ್ಶನ್ ಪ್ರಕರಣದಲ್ಲಿ ಈ ಸುದ್ದಿ ಸ್ವಲ್ಪ ಬ್ಯಾಕ್ ಸೀಟ್ ತೆಗೆದುಕೊಳ್ಳಿತ್ತು ಬಟ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಸರ್ಕಾರದ ಮೇಲೆ ಒಂದು ಕಪ್ಪು ಚುಕ್ಕೆ ಈ ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ಹಗರಣ ತನಿಖೆ ಹಳ್ಳ ಹಿಡಿದೇ ಇರೋ ಹಾಗೆ ನೋಡ್ಕೊಳ್ಬೇಕು ಸದ್ಯಕ್ಕಂತೂ ನಿಂತು ಬಿಟ್ಟಿದೆ ಅಲ್ಲಿಗೇನೆ ಅಂತ ಅಂತ ಅನ್ನಿಸ್ತಾ ಇದೆ ರಾಜ್ಯದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಯಾರಾಗ್ತಾರೆ ರಾಜ್ಯ ಬಿಜೆಪಿಯಲ್ಲಿ ಯಾರಿಗೆ ಮಣೆ ಹಾಕತ್ತೆ ಹೈಕಮಾಂಡ್ ಕೋಟ ಶ್ರೀನಿವಾಸ ಪೂಜಾರಿ ಸಂಸದರಾದ ಕಾರಣ ಈಗ ಸ್ಥಾನವಾಗಿದೆ ಇಲ್ಲಿ ಹಿಂದುತ್ವಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರ ಹಿರಿತನಾನ ಸಮುದಾಯನ ಯಾವ ಆಧಾರದಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ ಎಂದು ಫೈರ್ ಸಿ ಸಿಟಿ ರವಿ ಲಿಸ್ನಲ್ಲಿದ್ದಾರೆ ಇನ್ನು ಪಾರ್ಟಿ ಮ್ಯಾನ್ ಅನುಭವಿ ರವಿಕುಮಾರ್ ಇದ್ದಾರೆ ದಲಿತ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ರೇಸ್ನಲ್ಲಿದ್ದಾರೆ ಯಾವ ಮಾನದಂಡದ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು ಪ್ರಶ್ನೆ ಕಾಡಿನ ರಾಜ ಸಿಂಹಕ್ಕೆ ಪಟ್ಟ ಕಟ್ಟುವ ಅಗತ್ಯ ಇಲ್ಲ ದೆಹಲಿಯಲ್ಲಿ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ನಿಮ್ಮ ಹೇಳಿದ್ದಾರೆ ಸ್ವಭಾವದಲ್ಲಿ ನಾನು ವಿಪಕ್ಷವಾಗಿದ್ದೇನೆ ನನಗೆ ಪಟ್ಟ ಕಟ್ಟದೇ ಇದ್ರೂ ನಾನು ವಿರೋಧಿಸ್ತೇನೆ ಜವಾಬ್ದಾರಿ ನೀಡೋದು ಹೈಕಮಾಂಡ್ಗೆ ಬಿಟ್ಟಿತ್ತು ಪಟ್ಟ ಕಟ್ಟದೇ ಇದ್ರೂ ಅವಕಾಶ ಸಿಕ್ಕಾಗ ಸರ್ಕಾರವನ್ನ ನಾನು ವಿರೋಧ ಮಾಡ್ತೀನಿ ಅಂತ ಸಿಟಿ ರವಿ ಹೇಳಿದ್ದಾರೆ ಹಾಡಿನ ರಾಜ ಸಿಂಹ ಇದೆಯಲ್ಲ ಅದಕ್ಕೆ ಯಾರೂ ಪಟ್ಟ ಕಟ್ಟಲ್ವಂತೆ ಅದು ತನ್ನ ಸ್ವಭಾವದಲ್ಲೇ ರಾಜ ಅಂತ ಕರೆಸ್ಕೊಳುತ್ತಂತೆ ಹಾಗೆ ನನಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಅಂತ ಯಾರು ಅಧಿಕೃತ ಪಟ್ಟ ಕಟ್ಟದೇ ಇದ್ದರು ನನ್ನ ಸ್ವಭಾವದಲ್ಲಿ ನಾನೇ ವಿರೋಧ ಪಕ್ಷದ ನಾಯಕ ಪೊಸಿಷನ್ ಇಲ್ಲದೆ ಇರ್ಬೋದು ಬೈ ನೇಚರ್ ಆಡಳಿತ ಪಕ್ಷ ತಪ್ಪು ಮಾಡಿದಾಗ ಆಡಳಿತ ಪಕ್ಷ ಜನವಿರೋಧಿಯಾಗಿ ವರ್ತನೆ ಮಾಡಿದಾಗ ಮುಲಾಜಿಲ್ದಲ್ಲೇ ಆಡಳಿತ ಪಕ್ಷವನ್ನು ಪ್ರಶ್ನಿಸ್ತೀವಿ ಅಂದರೆ ಅದು ನನ್ನ ಸ್ವಭಾವ ಹಾಗಾಗಿ ನನ್ನ ಸ್ವಭಾವವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಜವಾಬ್ದಾರಿ ಪಾರ್ಟಿಗೆ ಬಿಟ್ಟಿದ್ದು ಜವಾಬ್ದಾರಿಟ್ಟಿದ್ದು ಮೂರು ಜನ ಪ್ರಮುಖವಾಗಿ ರೇಸ್ನಲ್ಲಿದ್ದಾರೆ ಸಿಟಿ ರವಿ ಹೇಳ್ತಿದ್ದಾರೆ ಕೊಟ್ಟಿಲ್ಲ ನಾನು ವಿರೋಧಿಸ್ತೀನಿ ನೋಡಿ ಮೂವರು ಯೋಗ್ಯರಿದ್ದಾರೆ ಮೂವರಿಗೂ ಒಂದು ಹಿರಿತನ ಇದೆ ಮೂವರಿಗೂ ಒಂದು ಅನುಭವ ಇದೆ ಸಿಟಿ ರವಿ ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ಶಾಸಕರಾಗಿದ್ದವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು ಆಗಿದ್ದವರು ಒಂದು ಚುನಾವಣೆ ಸೋತ್ರರು ಈಗ ವಿಧಾನ ಪರಿಷತ್ನಲ್ಲಿದ್ದಾರೆ ಸಿಟಿ ರವಿ ಮಾತಿಗೆ ಒಂದು ರಿವರ್ಬ್ರೇಷನ್ ಕೆಪಾಸಿಟಿ ಇದೆ ಇಡೀ ರಾಜ್ಯದಾದ್ಯಂತ ಆ ಮಾತು ಸುದ್ದಿ ಮಾಧ್ಯಮಗಳ ಮೂಲಕವಾದರೂ ಸರಿ ಅದಕ್ಕೊಂದು ರಿವರ್ಬ್ರೇಟಿಂಗ್ ಇದೆ ರವಿಕುಮಾರ್ಗೊಂದು ಸುದೀರ್ಘವಾಗಿರ್ತಕ್ಕಂಥ ಎ ಬಿ ಎಲ್ ಒಂದು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದವರು ಅನೇಕ ಹೋರಾಟಗಳನ್ನು ಇವತ್ತು ನಾವೇನು ವಿದ್ಯಾರ್ಥಿ ಹೋರಾಟಗಳು ಅಂತ ಕರಿತೀವಿ ಅದನ್ನು ರೂಪಿಸಿದ ಒಂದು ಕೀರ್ತಿ ರವಿಕುಮಾರ್ಗಿದೆ ಮತ್ತು ರವಿಕುಮಾರ್ ಅತ್ಯಂತ ತಳಮಟ್ಟದಿಂದ ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು ನಾನು ಅವರು ಚಿತ್ರದುರ್ಗದಲ್ಲಿ ಅವರ ಮನೆ ಅದರ ಸ್ಥಿತಿಗತಿಯನ್ನು ನೋಡಿದಿನಿ ಆ ಕಾರಣದಿಂದ ಹೇಳ್ತೀನಿ ಕೋಲಿಕಬ್ಬಲಿಗ ಸಮುದಾಯದಿಂದ ಬರ್ತಾರೆ ಒಂದು ಅನುಭವ ಒಂದು ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಮ್ಯಾಚುರಿಟಿ ರವಿಕುಮಾರ್ಗೂ ಇದೆ ಚಲುವಾದಿ ನಾರಾಯಣ ಸ್ವಾಮಿ ಇಂಟ್ರೆಸ್ಟಿಂಗ್ಲಿ ಬೇರೆ ಪಕ್ಷದಿಂದ ಬಂದು ಬಿಜೆಪಿಯಲ್ಲಿ ಅಸಿಮ್ಯುಲೇಟ್ ಆದವರು ಡೈಜೆಸ್ಟ್ ಆದವರು ಬಹಳ ಕಡಿಮೆ ಆದರೆ ಚಲುವಾದಿ ನಾರಾಯಣ ಸ್ವಾಮಿ ಕೋರ್ ಕಾಂಗ್ರೆಸ್ನಿಂದ ಬಂದು ಬಿ ಜೆ ಪಿಯಲ್ಲಿ ಒಂದು ರೀತಿಯ ಮೂಲ ಬಿ ಜೆ ಪಿಗರ ರೀತಿಯಲ್ಲಿ ಮಾತನಾಡ್ತಾರೆ ಒಂದು ಸ್ಟೇಚರ್ ಚಲ್ವಾದಿ ನಾರಾಯಣ ಸ್ವಾಮಿಯವ್ರಿಗಿದೆ ಬೇರೆ ಬೇರೆ ಸಮುದಾಯಗಳಿಂದ ಬರ್ತಾರೆ ಆದರೆ ಈಗ ನನಗನ್ಸುತ್ತೆ ಬಿ ಜೆ ಪಿ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥದ್ದು ಈಗ ನೋಡಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಇದ್ದಾರೆ ಒಕ್ಕಲಿಗ ಸಮುದಾಯ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಇದ್ದಾರೆ ಲಿಂಗಾಯತ ಸಮುದಾಯ ಹೀಗಾಗಿ ಒ ಬಿ ಸಿ ಅಥವಾ ಸಿಗೆ ಕೇಂದ್ರದಲ್ಲೂ ಕೂಡ ಮಂತ್ರಿ ಸ್ಥಾನ ಕೊಡಲಿಕ್ಕಾಗಲಿಲ್ಲ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಕೇಂದ್ರದಲ್ಲಿ ಮಂತ್ರಿ ಆದರು ಸೋಮಣ್ಣ ಮಂತ್ರಿ ಆದರು ಹೀಗಾಗಿ ಬಿಜೆಪಿಗೆ ಎಸ್ ಸಿ ಮತ್ತು ಸಿ ಸಮುದಾಯಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಓಟನ್ನು ಕೊಟ್ಟಿವೆ ಹೀಗಿರುವಾಗ ಅವರು ಎಲ್ಲಿ ಅಕಾಮಿಡೇಟ್ ಮಾಡ್ತಾರೆ ಸಿ ಟಿ ರವಿಯನ್ನ ಅಲ್ಲಿ ಅಕೊಮಡೇಟ್ ಮಾಡಿದರೆ ಅಶೋಕ್ರನ್ನ ವಿಧಾನಸಭೆಯಲ್ಲಿ ಬದಲಾಯಿಸಿ ಅಲ್ಲಾರಾದರೂ ಬ್ಯಾಕ್ವರ್ಡ್ ತರಬೇಕು ಆ ಅನಿವಾರ್ಯತೆ ಬಿಜೆಪಿ ಬರುತ್ತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ತೆಗೆದು ಆ ಸ್ಥಾನಕ್ಕೆ ವಿರೋಧ ಪಕ್ಷದ ನಾಯಕ ತರ್ತಾ ಇರತಕ್ಕಂತ ಸಂದರ್ಭದಲ್ಲಿ ನನಗನ್ಸತ್ತೆ ಐದರ್ ಓ ಬಿ ಸಿ ಅವರು ಎಸ್ ಸಿ ಆಯ್ಕೆ ಮಾಡ್ತಾರೆ ಅದರ್ವೈಸ್ ಸಿ ಟಿ ರವಿ ಅವರನ್ನ ತರೋದಾದ್ರೆ ಆರ್ ಅಶೋಕ್ ಅವರ ಸ್ಥಾನಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರುತ್ತೆ ಆ ಕಾರಣದಿಂದ ಬಿಜೆಪಿ ಹೈಕಮಾಂಡ್ ಬಟ್ ಆರ್ ಅಶೋಕ್ ಮೊನ್ನೆ ಅಷ್ಟೇ ಒಂದು ವರ್ಷನೂ ಆಗಿಲ್ಲ ಈಗ ವಿರೋಧ ಪಕ್ಷದ ನಾಯಕರಾಗಿ ಬಹಳ ತಡವಾಗಿ ವಿರೋಧ ಪಕ್ಷದ ನಾಯಕರ ಆಯ್ಕೆ ಬಿಜೆಪಿಯಲ್ಲಿ ನಡೀತು ನಾಲ್ಕೈದು ತಿಂಗಳು ಐದಾರು ತಿಂಗಳು ಆಗಿರ್ಬೋದು ಆರ್ ಅಶೋಕ್ ಅವರ ವಿಪಕ್ಷ ನಾಯಕನ ಸ್ಥಾನದ ಕೆಲಸ ಏನಿದೆ ಅದು ಅಷ್ಟೇ ಎಫೆಕ್ಟಿವ್ ಆಗಿಲ್ಲ ಅನ್ನೋದು ಕೂಡ ಪಕ್ಷದಲ್ಲಿ ಬರ್ತಾ ಇರೋ ಮಾತು ಆ ಚರ್ಚೆ ಇದೆ ಆರ್ ಅಶೋಕ್ ಆದ್ರೆ ಐದಾರು ತಿಂಗಳಲ್ಲಿ ಬದಲಿಸಿ ಮತ್ತೊಬ್ಬರನ್ನ ತರಬೇಕಾದ್ರೆ ಆ ನಿರ್ಣಯವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅಂತಕ್ಕಂಥದ್ದು ಕೂಡ ನೋಡಬೇಕು ಯಾಕಂದ್ರೆ ಇದು ಹೆಂಗಿದೆ ತರೋದು ಈಸಿ ತೆಗೆಯೋದು ಕಷ್ಟ ತೆಗೆಯೋದು ಒಂದು ಅಸಮಾಧಾನಕ್ಕೆ ಈಡು ಮಾಡಿಕೊಡುತ್ತೆ ಆ ಸಂದರ್ಭದಲ್ಲಿ ಆ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾರೋ ಅಥವಾ ಈಗ ರವಿಕುಮಾರ್ ಸಿ ಟಿ ರವಿ ವಿಧಾನ ಪರಿಷತ್ತಿಗೆ ಈಗಷ್ಟೇ ನೇಮಕಗೊಂಡಿದ್ದಾರೆ ರವಿಕುಮಾರ್ ಎರಡನೇ ಅವಧಿಗೆ ಬಂದಿದ್ದಾರೆ ಹೀಗಾಗಿ ರವಿಕುಮಾರ್ ಒ ಬಿ ಸಿ ನೇಮಿಸ್ತಾರೋ ಚಲುವಾದಿ ನಾರಾಯಣ ಸ್ವಾಮಿಯವರನ್ನ ನೇಮಿಸ್ತಾರೋ ಇದು ಪ್ರಾಯಶಃ ಪ್ರಶ್ನೆ ಇರತಕ್ಕಂಥದ್ದು ಆದರೆ ಮೂವರಿಗೂ ಕೂಡ ಲೀಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಮತ್ತು ವಿರೋಧ ಪಕ್ಷದ ನಾಯಕನ ಸ್ಥಾನ ಬಹಳ ಮುಖ್ಯ ಈಗ ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ ವಿಧಾನಸಭೆಯಲ್ಲಿ ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ ಬಟ್ ವಿಧಾನ ಪರಿಷತ್ನಲ್ಲೂ ಕೂಡ ವಿರೋಧ ಪಕ್ಷದ ನಾಯಕನ ಸ್ಥಾನ ಬಹಳ ಮುಖ್ಯ ಸಿ ಟಿ ರವಿಯವರನ್ನ ಮಾಡ್ತಾರೋ ಮಾಡಿದರೆ ಆರ್ ಅಶೋಕರ ಸ್ಥಿತಿಗತಿ ಏನು ರವಿಕುಮಾರನ್ನ ಮಾಡ್ತಾರ ಚಲ್ವಾದಿ ನಾರಾಯಣ ಅವ್ರನ್ನ ಮಾಡ್ತಾರ ಅಥವಾ ಇನ್ಯಾರನ್ನೋ ತಂದು ಹೊಸದಾಗಿ ಮಾಡಿಬಿಡ್ತಾರ ಅದರ ಬಗ್ಗೆ ಸ್ಪಷ್ಟತೆ ಸಿಗಲ್ಲ ಜುಲೈ ಇಪ್ಪತ್ತ್ಮೂರು ಅಂತ ಕೇಳ್ಪಡ್ತಾ ಇದ್ದೀವಿ ಯಾವುದು ಅಧಿವೇಶನ ಯಾಕಂದರೆ ಮಧ್ಯೆ ಮೊಹರಮ್ ಇರೋದರಿಂದ ಹದಿನಾರು ಹದಿನೇಳು ಅಂತಿತ್ತು ಈಗ ಇಪ್ಪತ್ತೆರಡು ಇಪ್ಪತ್ತ್ ಆಗ್ಬೋದು ಅಂತಕ್ಕಂಥ ಅದರ ಎರಡು ಮೂರು ದಿನಗಳ ಹಿಂದೆ ಮುಂದೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ನಡೀಬೋದು ತುಂಬ ಗೊಂದಲ ಆಗಲ್ಲ ಭವನ ನನಗನ್ಸುವ ಪ್ರಕಾರ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಸರಿ ಈ ಮೂರಲ್ಲಿ ಯಾರು ಅಂತಕ್ಕಂಥದ್ರ ಕುತೂಹಲ ಇರುತ್ತೆ ಹೊರತು ತುಂಬ ಗೊಂದಲಕ್ಕೆ ಕಾರಣ ಆಗ್ತಕ್ಕಂಥ ಅಂಶ ಇದೆ ರೈಟ್ ರೈಟ್ ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸ್ಥಿತಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್